ಇಲ್ಲಿ ದರೋಡೆ ನಡೆಯುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಇಲ್ಲ ಸರ್, ಈ ದರೋಡೆ ಕ್ಲೂ ಕೊಟ್ಟಿದ್ದೆ ನನ್ನ ತಮ್ಮ. ಗುಡ್, ವೆರಿ ಗುಡ್. ನನಗಿಂತ ನಮ್ಮ ಬಾಂಡ್ ಸಾಹಸವೇ ಹೆಚ್ಚು ಸರ್. ಶಕೆ ಅಂತ ಮಾಡಿ ಮೇಲೆ ಮುಗಿದ್ವಿ. ಆಗ ಕಳ್ಳರು ಕಾವಲುಗಾರನ್ನ ಹೊಡೆದಿದ್ದನ್ನ ಇದರಿಂದ ನೋಡಿ ಓಡ್ ಬಂದ್ವಿ. ಬಾಂಡ್ ಬಿಟ್ಟು ನಮ್ಮ ಮನೆಯನ್ನು ಕರ್ಕೊಂಡ್ ಬಂದ ಸರ್. ನಾನು ಯಾರು ಗೊತ್ತಾ ಸರ್? ಡಿಶಮ್ 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 ಗೂಢಾಚಾರಿ 999 ಯುನ್ ಜೇಮ್ಸ್ ಬಾಂಡ್. ಮಿಸ್ಟರ್ ಬಾಂಡ್ ಸಾಹೇಬ್ ನಮಸ್ಕಾರ ಮೇಡಮ್. ವೆಲ್ ಡನ್ ಬಾಂಡ್. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಪುಟಾಣಿಗಳೆಲ್ಲ ಸೇರ್ಕೊಂಡು ದೊಡ್ಡ ಅಡ್ವೆಂಚರ್ನೇ ಮಾಡ್ಬಿಟ್ರೆ. ಐ ಡೂ ಅಪ್ರಿಸಿಯೇಟ್ ಯುವರ್ ಕರೇಜ್.
ಮಾಜಿ ಪೊಲೀಸ್ ಸಫೇದಾರ್ ಚಿನ್ನದ ಪದಕ ವಿಜೇತ ರಾಮಯ್ಯನವರ ಮಕ್ಕಳಾದ ಭರತ್ ರವಿಶಂಕರ್ ಹಾಗೂ ಜೇಮ್ಸ್ ಬಾಂಡ್ ಎಂಬ ನಾಯಿ ಇವರುಗಳು ಸಾಹಸದಿಂದ ಸಾರ್ವಜನಿಕರ ಸುಮಾರು 15 ಲಕ್ಷ ರೂಪಾಯಿಗಳನ್ನು ಕಳ್ಳರಿಂದ ಉಳಿಸಿ ಪೊಲೀಸರಿಗೆ ಒಪ್ಪಿಸಿದರು. ಗುಡ್ ಕಮಿಷನರ್ ಸುರೇಂದ್ರನಾಥ್ ಅವರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಸಾಹಸಿಗಳನ್ನು ಪ್ರಶಂಸೆ ಮಾಡಿದರು. ಗೋಲ್ಡ್ ಮೆಡಲಿಸ್ಟ್ ರಾಮಯ್ಯನ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಮಾಡಿಬಿಟ್ರಿ ಕಂಡ್ರು ಅಣ್ಣ. ಅವತ್ತಿ ದುರ್ಬಿನ್ ಕೊಡಿಸಿದ್ದಕ್ಕೆ ಅಪ್ಪಂಗೆ ಇಷ್ಟು ಭಯತ ಇದೆ, ಈಗ ನೋಡಿದ್ಯಾ ಇದರಿಂದ ಎಷ್ಟು ಹೆಲ್ಪ್ ಆಗಿದೆ ಅಂತ. ಅಪ್ಪ ಸಿನ್ಸಿಯರ್ ದೆಫೆದಾರ್ ಅಂತ ಗೋಲ್ಡ್ ಮೆಡಲ್ ತಗೊಂಡ್ರು, ನೀನ್ ಗೂಢಾಚಾರಿ ಆಗಿ ಡೈಮಂಡ್ ಮೆಡಲ್ ತಗೋ, ನಾನ್ ಫ್ಯಾಕ್ಟ್ರಿಗೋಸ್ಕರ ಸೇವೆ ಮಾಡಿ ಪ್ಲಾಟಿನಮ್ ಮೆಡಲ್ ತಗೋತೀನಿ. ಅಂತೂ ನಮ್ಮೆಲ್ಲರಿಗೂ ಮೆಡಲ್ ಸಿಕ್ತಾಯ್ತು, ನಮ್ ಜೇಮ್ಸ್ ಬಾಂಡ್ಗೆ ಏನೂ ಸಿಗ್ಲಿಲ್ಲ, ಬೇಜಾರು ಮಾಡ್ಕೊತಾನೆ ಅಲ್ವೇನೋ. ಅರ್ಥವಾಯ್ತು ಅರ್ಥವಾಯ್ತು. ನಿನ್ ಬಾಂಡ್ಗೆ ಆ ಕಾರ್ಪೊರೇಷನ್ ಅವರು ಯಾರು ಎತ್ಕೊಂಡು ಹೋಗ್ದಾರ ಹಾಗೆ ಒಂದ್ ತಗಡ ಮೆಡಲ್ ಕೊಡ್ತಾರಲ್ಲ ಅದ್ ಕೊಡ್ಸ್ಬಿಡು. ನಾನು ಕೊಡ್ತೀನಿ ಬಿಡಪ್ಪ. ಬರ್ತೀನಪ್ಪ. ಬರ್ತು ಸಂಜೆ ಫ್ಯಾಕ್ಟ್ರಿಯಿಂದ ಬರ್ತಾ ನಿನ್ ತಂಗಿ ಭಾವನ ನಾಳೆ ಉಗಾದಿ ಹಬ್ಬಕ್ಕೆ ತಪ್ಪದೆ ಬರ್ಬೇಕು ಅಂತ ಹೇಳ್ಬಿಟ್ಟಪ್ಪ. ಆಯ್ತಪ್ಪ ಗೂಢಚಾರಿ 999 ಬಾಯ್. ಮಿಸ್ಟರ್ ಬಾಂಡ್ ಬಾ ಬಾಯ್. ರಕ್ಷಕ ಸ್ವತಂತ್ರ ಅವರಿಗೆ, ವೀರ ಬಂಧು ಸ್ವತಂತ್ರ ಅವರಿಗೆ, ಬಡವರ ಬಂಧು ಸ್ವತಂತ್ರ ಅವರಿಗೆ, ಸಾಹುಕಾರ ಸ್ವತಂತ್ರ ಅವರಿಗೆ. ಯಾಕೆ ಬಡ್ಕೊಳ್ತಾ ಇದ್ದೀರಾ? ಇದನ್ ಫ್ಯಾಕ್ಟ್ರಿ ಅಂತ ತಿಳ್ಕೊಂಡ್ರು, ಇಲ್ಲ ಸೇಂದಿ ಅಂಗಡಿ ಅಂತ ತಿಳ್ಕೊಂಡಿದ್ರು, ಏನಾಗ್ಬೇಕಾಗಿತ್ತು? ಸಾಹುಕಾರ ನೋಡ್ಬೇಕಾಗಿತ್ತು, ನೋಡ್ಬೇಕಾಗಿತ್ತು, ಯಾಕೆ ನೋಡ್ಬೇಕಾಗಿತ್ತು? ಒಸಿ ಅವ್ರ ಹತ್ರ ಕೆಲಸ ಇತ್ತು. ಅದೇನು ಬಗಡ್ರಯ್ಯ, ನಾನು ಅವ್ರ ಪಿ ಎ. ಇವ್ರಿಗೆಲ್ಲ ಮದುವೆ ಮಾಡೋಣ ಅಂತಿದ್ವಿ. ಯಾರಿಗೆ? ನಮ್ ಯಜಮಾನರಿಗ. ಏನಪ್ಪ ಇದೆಲ್ಲ? ಏನು ಬಡವರಾದ ಮಾತ್ರಕ್ಕೆ ಇನ್ನೊಬ್ಬರ ಕಾಲು ಹಿಡಿಬೇಕು ಅಂತ ಏನಿಲ್ಲ. ಪರಮಾತ್ಮರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ. ಹೇಳಪ್ಪ, ನಮ್ಮಿಂದ ಏನಾಗ್ಬೇಕಾಗಿದೆ ಹೇಳಿ, ಹೇಳಿ ಮೇಲೆ ಹೇಳಿ. ದಣಿ, ಇವರೆಲ್ಲ ನಿಮ್ ನೆರಳಲ್ಲಿ ಬೆಳೆದ ಹೆಣ್ಮಕ್ಳು, ಈ ಸಾರಿ ಒಟ್ಟಿಗೆ ಮದುವೆ ಮಾಡೋಣ ಅಂತಿದ್ದೀವಿ. ತಾವು ದೊಡ್ಡ ಮನ್ಸು ಮಾಡಿ ಈ ಕಾರ್ಯ ನಡೆಸ್ಕೊಡ್ಬೇಕು. ನಾನು ಅವತರಿಸಿರೋದೇ ನಿಮ್ಮಂಥವ್ರ ಸೇವೆಗೋಸ್ಕರ ಕಣಪ್ಪ. ಹಣ ಕಟ್ಟಿ ಇವರಿಗೆಲ್ಲ ತಲಾ 1,000 ರೂಪಾಯಿ ಕೊಡಿಸು. ಏನು ನಾನು ಅನ್ಕೊಂಡೆ ನೀವು ಈಗ ಅಂತೀರಾ ಅಂತ. ಹಾಗೆ ಅಂದ್ರಿ ನೋಡಿ, ಎಷ್ಟೇ ಆಗ್ಲಿ ಸ್ವತಂತ್ರ ಹಬ್ಬದ ದಿವಸ ಹುಟ್ಟಿ ಸ್ವತಂತ್ರ ರಾವ್ ಅಂತ ಹೆಸರು ಇಟ್ಕೊಂಡು ಖಾದಿ ತೊಟ್ಟು ಬಡವರಿಗೋಸ್ಕರವಾಗಿ ದುಡಿಯೋಕೆ ನಿಂತು ನಾವು ಕಲಿಯೋದ್ರ ಕಾರಣ ಅಲ್ವೇ ನೀವು? ಹಣ ಕಟ್ಟಿ ನಾವ್ ಯಾವಾಗ್ಲೂ ಮಾತು ಕಡಿಮೆ ಆಡಬೇಕು, ಕೆಲಸ ಜಾಸ್ತಿ ಮಾಡಬೇಕು, ಆಗ್ಲೇ ದೇಶ ಉದ್ಧಾರ ಆಗೋದು. ನಮ್ ಕ್ಯಾಶಿಯರ್ ಬರ್ತಾರೆ, ನಿಮ್ಗೆಲ್ಲ ಹಣ ಕೊಡ್ತಾರೆ. ಯಜಮಾನ್ರೆ ಪಾರ್ಟಿ ರೆಡಿ ಆಗಿದೆ, ಹೋಗೋಣ. ನಾನಿಲ್ಲಿ ಬರ್ತೀನಿ ಬಂಧುಗಳೇ. ರಾಧಾಕೃಷ್ಣ ಡಬ್ಬಲ್ ಗಣಪತಿ, ಎಷ್ಟು ದಿವಸ ದೇವ್ರ ಒಡವೆ ತರ್ತಿದ್ರಿ, ಈಗ ದೇವ್ರನ್ನೇ ಕರ್ಕೊಂಡ್ಬಂದ್ಬಿಟ್ರ? ಚಿಲ್ಲರೆ ಸಂಪಾದನೆಯಲ್ಲಿ ಹೊಟ್ಟೆ ತುಂಬೋದಿಲ್ಲ ಅಂತ ಅದಕ್ಕೆ ದೊಡ್ಡ ಕೆಲಸಕ್ಕೆ ಕೈ ಹಾಕ್ಬಿಟ್ಟಿದೀವಿ. ಗಡ್, ಏನ್ ಕೊಡ್ಬೇಕು ಹೇಳ್ರಯ್ಯ? ನೀವೇ ನೋಡ್ಕೊಡಿ ಸರ್. ಇದೇನ್ ಸರ್ 1 ರೂಪಾಯಿ ಕೊಡ್ತಾ ಇದ್ರ? ನೋಡಿ ಕೊಡಿ ಅಂದ್ಯಲ್ಲಯ್ಯ. 1, 2, 3, 4, 5, 6, 7, 8 8,000. ಓಕೆ, 8,000 ತುಂಬಾ ಕಡಿಮೆ ಆಯ್ತು. ಪೂಜಾರಿಗೆ ಕಾವಲುಗಾರಿಗೆ ಪಾಲ್ ಕೊಡ್ಬೇಕು. 16,000 ಕೊಡ್ತೀವಿ ಸಾವುಕಾರ, ಇಲ್ದೆ ಇದ್ರೆ ಆಗೋದಿಲ್ಲ. ಅಡಕಟ್ಟಿ ಯಜಮಾನ್ರೆ, ವಿಗ್ರಹಗಳನ್ನ ಕದ್ದವರು ಮಾಲ್ ಸಹಿತ ನಮ್ಮ ಮನೆಯಲ್ಲೇ ಇದಾರೆ. ಬೇಗ ಬನ್ನಿ, ಇಂತ ಪೊಲೀಸ್ ಫೋನ್ ಮಾಡ್ಲ. ಅಯ್ಯೋ ಹಾಗ ಮಾಡ್ಬಿಡಿ, ನಿಮ್ ದಮ್ಮಯ್ಯ ಅಂತೀನಿ. ಬಡ್ಡಿ ಮಕ್ಕಳ ಕರ್ತ ಮಾಲ್ಗೆ ಚಿಕ್ಕಾಪಟ್ಟೆ ಕೇಳಬಾರ್ದು, ನಾವು ಕೊಟ್ಟಷ್ಟು ತಗೊಂಡು ಹೋಗ್ಬೇಕು. ಅಡಕಟ್ಟಿ ಅರ್ಥವಾಯ್ತು? ಇಷ್ಟ ಮಾತಾಡಿದ್ದಕ್ಕೆ 1,000 ಕಡಿಮೆ ಮಾಡ್ಕೊಂಡು ಕೊಡು ಅಂತ ತಾನೆ ಕೊಡ್ತೀನಿ ಕೊಡ್ತೀನಿ. ಇದು ಅನ್ಯಾಯ ಸೌಕರ್ಯ. ದೇವರನ್ನೇ ಕದಿಯೋರಿಗೆ ನ್ಯಾಯ ಅನ್ಯಾಯ ಎಲ್ಲಿಂದ ಬಂತ್ರ? ಬರೀ ಗಂಡು ದೇವರುಗಳನ್ನ ಕರ್ಕೊಂಡ್ ಬರ್ಬೇಡ್ರ, ಚೆನ್ನಾಗಿರೋ ಹೆಣ್ಣು ದೇವರುಗಳನ್ನ ಕರ್ಕೊಂಬನ್ರ. ಅಳಕಟ್ಟಿ ಯಜಮಾನ್ರೆ, ಕಾರಣ ಇಲ್ದೆ ಕಾಗೆ ತರ ಕಾ ಕಾ ಅನ್ನೋದು ನನ್ ಕಿವಿಗೆ ಆಗೋದಿಲ್ಲ. ನಾನು ಅನ್ಕೊಂಡೆ ನೀವು ಹೀಗಂತೀರಿ ಅಂತ. ಹೋಗಿ ಅಂದ್ರಿ ನೋಡಿ, 7,000 ಇದೆ, ಜಾಗ ಖಾಲಿ ಮಾಡಿ ಬರ್ತೀವಿ ಸೌಕರ್ಯ. ನಮಸ್ಕಾರ. ಅಣ್ಣ
ಆಪಲ್ ತಿಂದ ದುಡ್ಡು ಕೊಡದೆ ಹಂಗೆ ಹೋಗ್ತಿಲ್ಲ ಅಣ್ಣ. ದುಡ್ಡು ಬೇಕಾ? ಲೇ ಮುದ್ಕ, ವಿಧಾನಸೌಧ ಯಾವ ಕಡೆ ಇರೋದು? ವಿಧಾನಸೌಧ ಈ ಕಡೆ. ರೌಡಿ ರಂಗ ಸೇಬ್ ತಿಂದು ಕಾಸು ಕೊಡ್ಲಿಲ್ಲ ಅಂತ ಹೇಳಿ ಅಸೆಂಬ್ಲಿಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡು. ಪಾರ್ಲಿಮೆಂಟ್ ಎಲ್ಲಿದೆ? ಅಷ್ಟು ಗೊತ್ತಿಲ್ವಾ ನಿನ್ಗೆ? ಅದಿರೋದು ಡೆಲ್ಲಿಲಿ. ಡೆಲ್ಲಿನಾ? ಅದ ಯಾವ ಕಡೆ ಇದೆ? ಅದ ಈ ಕಡೆ. ಆ ಕಡೆನಾ? ಹೌದು. ದುರಂಕಾರ ನೋಡಿದ್ಯ ಅವನಿಗೆ? ಹೋಗ್ಲಿ ಬಿಡೆ, ಕೊಚ್ಚಿ ಮೇಲೆ ಕಲ್ಲಾಕಿ ಮೈ ಮೇಲೆ ಹಾಕ್ಸಿಡ್ಸ್ಕೋಬೇಕು. ನಡಿ ಹೋಗೋಣ. ಎಷ್ಟು ಕೊಡ್ಬೇಕು ಇವನು? ಎರಡು ರೂಪಾಯಿ. ಎಷ್ಟು ಏಟ್ ಹೊಡೆದ? ಒಂದು ರಂಗಣ. ಹಣ್ಣದ ಎರಡು ರೂಪಾಯಿ, ಏಟ್ಗೆ ಎರಡು ರೂಪಾಯಿ, ಒಟ್ಟು ನಾಲ್ಕು ರೂಪಾಯಿ ಕೊಡು. ಕೊಡ. ಕೊಡ್ತೀನಿ. ಹೆದರ್ಕೊಂಡ್ರೆ ಎದುರಿಸ್ತೀರ, ನಾಲ್ಕು ಏಟ್ ಒದ್ರೆ ಬಾಲ ಮುದ್ರಕೊಂಡು ಓಡ್ತೀರ. ಇನ್ನೊಂದ್ಸತಿ ಈ ಕಡೆ ಬಂದ್ರೆ ನಡ ಮರೆದು ಬಿಡ್ತೀನಿ. ನಿಮ್ಗ ಬಹಳ ಉಪಕಾರ ಆಯ್ತಪ್ಪ. ಇದೇನ್ ಮಾ ಉಪಕಾರ? ಇಂತ ಕೊಬ್ಬಿದ ಕುರುಗಳಿಗೆ ಬುದ್ಧಿ ಕಲ್ಸೋದೇ ನನ್ನ ಕೆಲಸ. ಬರ್ತೀನಿ. ಬೇಡ ತಾತ. ಏನಾಯ್ತು ಅತ್ತೆ? ಬಾಬಾ ನಮಸ್ಕಾರ. ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚಂದಕ್ಕೇನಪ್ಪ ತಮ್ಮಿ, ಕಲ್ಗುಂಡಿದ್ದಾಗಿದ್ದೀವಿ. ಹಾಳಾದ ಬಿಸಿಲು ನಿಮಗೆಲ್ಲ ಸುಟ್ಟು. ಬೇಸಿಗೆ ಅಲ್ವೇ, ಕೂತ್ಕೊಳ್ಳಿ. ಬರ್ತಿ? ನಿಮ್ಮ ಯಜಮಾನ ಬರಲಿಲ್ಲ? ಅವ್ರಿಗೇನು ಅರ್ಜೆಂಟ್ ಕೆಲಸ ಇತ್ತಂತೆ, ನೀನ್ ಹೋಗ್ ಬಂದ್ರಣ. ಅಲ್ಲಪ್ಪ, ಒಂದ್ ಟ್ಯಾಕ್ಸಿ ಏನಾದ್ರೂ ಮನೆ ಹತ್ರ ಕಳ್ಸೋದ್ ಬೇಡ್ವೆ. ಉರಿಯೋ ಬಿಸಿಲಲ್ಲಿ ಬರೋ ಹೊತ್ಗೆ ಸಾಕ್ ಸಾಕಾಗಿ. ನೀನ್ ಹೇಗಿದ್ಯಾ? ನಾನೇನಕ್ಕ ಫಸ್ಟ್ ಕ್ಲಾಸ್ ಹಾಕಿದೀನಿ, ದೊಡ್ಡ ಡಿಟೆಕ್ಟಿವ್ ಆಗಿದ್ದೀನಿ ಗೊತ್ತಾ? ಧರ್ಮಯ್ಯನವ್ರೆ ಸೌಖ್ಯವಾ? ಏನ್ ತಣ್ಣಗೆ ನೀರು ಮಧ್ಯೆ ಏನಾದ್ರು ಕುಡಿತೀರಾ? ಗಂಟ್ಲ ಒಣಗಿ ಬತ್ತೋಗಿದೆ, ನಿಂಬೆ ಹಣ್ಣಿದ್ರೆ ಶರ್ಬತ್ ಮಾಡ್ತೀನಿ. ಬಂದೆ. ನೀವಿರಪ್ಪ, ನಾನ್ ಮಾಡ್ಕೊಂಡ್ ಬರ್ತೀನಿ. ಸುಮ್ನೆ ರಮ್ಮ, ಅಪರೂಪಾಗ ಅಪ್ಪನ ಮನೆಗೆ ಬಂದಿದ್ಯಾ? ನಿನ್ ಕೈಯಲ್ಲಿ ಕೆಲಸ ಮಾಡಿಸೋದ ಬೇಡ ಸುಂದರು. ಅಪ್ಪ ನಾ ಮಾಡ್ಕೊಂಡ್ ಬರ್ತೀನಿ. ಬೇಡ ಸುಮ್ನೆರಪ್ಪ. ಇದೇನಿದು ಒಂದ್ ದುಡ್ಡಾಗ ಬಡಿಸ್ತಾ ಇದ್ಯಾ? ತಟ್ಟೆಯಲ್ಲಿಟ್ಟು ತುಪ್ಪ ತಗೊಂಡೋಗು. ನಿಮ್ಗೇನಾದ್ರೂ ಸಕ್ಕರೆ ಕಾಯಿಲೆ ಇದೆಯಾ? ಯಾಕೋ ಮರಿ, ಒಬ್ಬು ಸೇರತ್ತೋ ಇಲ್ವೋ ಅಂತ. ನನಗೆ ಸಿಹಿ ಅಂದ್ರೆ ಬಹಳ ಇಷ್ಟ. ಸುಮ್ಮನಿರ. ಏ, ಈ ದರಿದ್ರ ಇಟ್ಕೊಂಡು ಹೇಗ ಊಟ ಮಾಡೋದು? ಆಚೆ ಕಳ್ಸೋ. ಏ ಬಾಳ್ಸೋ ಆಚೆ ಹೋಗೋ. ನನ್ಗೇನಣ್ಣ, ಸುಖವಾಗಿದ್ದೀನಿ. ಆ ಭಗವಂತನ ದಯೆಯಿಂದ ನೀನೊಬ್ಬಳು ನಗ್ನಾಗ್ತಾ ಇದ್ರೆ ನನಗೆ ಬೇರೆ ಏನು ಬೇಡಮ್ಮ. ಬರ್ತಿ? ಏನಿದ್ ಗಾಯ? ಅಣ್ಣ, ಇದು ಇದು ಅನ್ನ ಬಸಿಯುವಾಗ ಗಂಜಿ ಹಾರ್ಬಿಡ್ತು. ಇಷ್ಟಕ್ಕೆ ನಿಮ್ ಭಾವ ನನ್ನ ಆಸ್ಪತ್ರೆ ಸೇರಿಸಿ ಎರಡು ದಿವಸ ನನ್ ಜೊತೆಲೇ ಇದ್ರು. ಹೆಂಡತಿ ಚೂರ್ ನೋವಾಗ್ಬಾರ್ದು, ದೊಡ್ಡ ರಂಪಾನೆ ಮಾಡ್ಬಿಡ್ತಾರೆ ಅಂತ. ಗಂಡನ್ ಪಡೆಯಕ್ಕೆ ನೀ ತುಂಬಾ ಅದೃಷ್ಟ ಮಾಡಿದ್ದಮ್ಮ. ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಡ್ಕೋಬೇಕು. ಮನೆ ಮಕ್ಕಳೆಲ್ಲ ಊಸರ್ ಬಳ್ಳಿನೆ. ಬಹುಮಾನ ಮಾತಾಡಿ ಏನ್ ಟಾಣಿಗೆ? ಬಟ್ಟೆ ಬರೀ ಊಟದಲ್ಲಿ ಮುಗಿಸ್ಬಿಟ್ನಲ್ಲ ನಿಮ್ಮಪ್ಪ. ವರದಕ್ಷಿಣೆ ಬಾಕಿ 15,000 ರೂಪಾಯಿ ಕೊಡ್ತೀನಿ ಅಂತ ಊರ್ನಲ್ಲಿರೋ ದೇವ್ರ ಮೇಲೆಲ್ಲ ಹಣ ಇತ್ತನಲ್ಲ, ಅದ್ರ ವಿಷಯ ಏನಾದ್ರೂ ಎತ್ತಿದ್ನ? ಮಾನ ಮರ್ಯಾದೆ ಇರೋ ಜನ ಆಗಿದ್ರೆ ಆರ್ದಂತ ನಡ್ಕೋತಿದ್ರು. ಹಲಾಲ್ ಟೋಪಿ ವಂಶದವ್ರಿಗೆ ಅಂತ ಒಳ್ಳೆ ಬುದ್ಧಿ ಎಲ್ಲಿ ಬರ್ಬೇಕು ಹೇಳು? 100,000 ರೂಪಾಯಿ ಕೊಟ್ಟು ಮದುವೆನೂ ಮಾಡ್ಕೊಡ್ತೀವಿ ಅಂತ ಎಷ್ಟೋ ಜನ ಬಂದ್ರು. ತಳ್ಳಿ ಬೆಳಗಿದ್ದೀಯ ಅಂತ ನಿನ್ ಬಲೆ ಬಿದ್ದ ನನ್ನ ಮಗ.
ಇಷ್ಟ ಇಲ್ದಿದ್ರು 25,000 ರೂಪಾಯಿ ಒಪ್ಕೋಬೇಕಾಯ್ತು. ಹಾಗಾಗಿ ಹೋಗ್ಲಿ, ಹೇಳಿದ್ದು ಕೊಟ್ರ ಅದು ಇಲ್ವೇ? ಬಿತ್ರಿ ಮಹಾ ಬಿತ್ರಿ. ಏ ಮೂದೇವಿ, ಯಾಕೆ ಮೊಸಳೆ ಕಣ್ಣೀರ್ ಹಾಕ್ತಿದ್ಯಾ? ಮನೇಲಿರೋ ಸೌಭಾಗ್ಯನ ಆಚೆ ಕಳಿಸ್ಬೇಕು ಅಂತಿದ್ಯಾ? ಏಯ್, ಈ ರೇಷ್ಮೆ ಸೀರೆ ಬಿಚ್ಚಾಕಿ ಹಳೆ ಸೀರೆ ಉಟ್ಕೊಂಡು ಬಚ್ಚನ ಮನೆ ಹೋಗಿ ಬಟ್ಟೆ ಹೋಗಿ ನಡಿ. ಏನೇ ಹಾಗೆ ನೋಡ್ತಾ ಇದ್ಯಾ? ಹಾಗೆ ನೋಡ್ತಾ ಇದ್ರೆ ನಿನ್ನ ಮೈ ಮೂಳೆನೆಲ್ಲ ಪುಡಿ 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 ಮಾಡಾಗ್ಬಿಡ್ತೀನಿ. ನಮ್ಮಪ್ಪ ಬಡವರಾಗಿರ್ಬೋದು, ಆದ್ರೆ ಮೋಸಗಾರರಲ್ಲ. ಇವತ್ತಲ್ಲ ನಾಳೆ ನಿಮ್ ದುಡ್ಡ ಕೊಟ್ಟೆ ಕೊಡ್ತಾರೆ. ಮೂಳೆ ಎಲ್ಲ ನಾಲ್ಗೆ ಅಂತ ಮಾರುದ್ದ ನೀಡಿದ್ರೆ ಏನು ಪ್ರಯೋಜನ ಇಲ್ಲ. ಹಾಗಂತ ಹೇಳಿ ಅವ್ರಿಗೆ. ನಾಲ್ಗೆಲಿ ಮೂಳೆ ಇರೋದಿಲ್ಲ, ಈ ಕೈನಲ್ಲಿ ಮೂಳೆ ಇದಾವಲ್ಲ. ಇನ್ನೊಂದ್ಸಲ ಏನಾದ್ರು ನಮ್ಮ ಅಪ್ಪ ಅಮ್ಮನ ಬಗ್ಗೆ ನೀನ್ ಹಗುರವಾಗಿ ಮಾತಾಡಿದ್ರೆ ನಿನ್ ಸಾಯಿಸಿ ಬಿಡ್ತೀನಿ. ಏನಪ್ಪ ಅಲ್ಲಿ ಹೇಳ್ರು ಬೋನಸ್ ಬಗ್ಗೆ ಯಜಮಾನ್ ಹತ್ರ ಮಾತಾಡ್ದ? ಅಲ್ಲಿ ನೋಡು, ಕೊಬ್ಬಿದ ಕುದುರೆ ಬರ್ತಾ ಇದೆಯಪ್ಪ. ಗುಡ್ ಮಾರ್ನಿಂಗ್ ಮೇಡಮ್. ಏನ್ರಿ ಮಾಡೋ ಕೆಲ್ಸ ಬಿತ್ತು, ಮೀಟಿಂಗ್ ಮಾಡ್ತಾ ಇದ್ದೀರಾ? ರೋಡ್ ನಲ್ಲಿ ರೌಡಿಸಂ ಮಾಡ್ದಾಗಲ್ಲ, ಇಲ್ಲಿ ನಿಯತ್ತಾಗಿ ದುಡಿಬೇಕು. ಮೇಡಮ್, ನಿಯತ್ ಇರೋದ್ರಿಂದಾನೆ ನಾ ಇನ್ನೂ ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೀನಿ. ಶಟ್ ಅಪ್. ಮೇಡಮ್ ಆ ಕಡೆ ಹೋಗ್ಬೇಡಿ, ಸ್ವಲ್ಪ ಸ್ಥಳ ಇಕ್ಕಟ್ಟಾಗಿದೆ. ಈ ಫ್ಯಾಕ್ಟ್ರಿಗೆ ನಾನೇನ್ ಹೊಸಬ್ಳಲ್ಲ. ಬುರುಡೆ ಗಟ್ಟಿಗಿದೆ ಅಂತ ಬಂಡೆಗೆ ಹೋಗಿ ಡಿಕ್ಕಿ ಹೊಡೆದ್ರೆ ಹೊಡಿಯೋದ್ ಬುರುಡೆನೆ. ಮೇಡಮ್, ಬರ್ತಾನ? ಅಣ್ಣ. ಏನು? ನಾನು ನಿಮಗೆ ಮೊದಲೇ ಹೇಳಿದೆ, ಈ ಕಡೆ ಹೋಗ್ಬೇಡ್ರಿ, ಜಾಗ ಇಕ್ಕಟ್ಟಾಗಿದೆ ಅಂತ. ನನ್ನ ಮಾತು ಕೇಳ್ಬೇಕಲ್ಲ, ಆ ಟವಲ್ ತಗೊಳ. ನೀನ್ ಯಾಕೋ ಬಂದೆ? ಆ ದೇವಿರಮ್ಮ ಹೊಟ್ಟೆ ನೋವಿಂದ ಒದ್ದಾಡ್ತಿದ್ದಾಳೆ. ಎಲ್ಲಿ? ಆ ಮುಂದಿನ ರೂಮಲ್ಲಿ ಇದ್ದಾಳೆ. ಸರಿ, ಆಫೀಸ್ಗೆ ಹೋಗಿ ಬೇರೆ ಸೀರೆ ಉಟ್ಕೊಳ್ಳಿ. ಇವತ್ತು ಆಟೋ ಟ್ಯಾಕ್ಸಿ ಎಲ್ಲ ಸ್ಟ್ರೈಕ್ ಅಂತೆ. ಈಗೇನು ಮಾಡೋದು? ಬೇರೆ ಯಾವ್ದು ವೆಹಿಕಲ್ಸ್ ಇಲ್ವೇನ? ಬನ್ನಿ, ನಮ್ ಕಾರಲ್ಲಿ ಕರ್ಕೊಂಡು ಹೋಗೋಣ. ಇವ್ರನ್ನ ನಿಮ್ಮ ಕಾರ್ನಲ್ಲಿ? ಹೌದು, ಪ್ಲೀಸ್ ಬನ್ನಿ. ಗಂಡ್ಮಗು
ಸೈಲೆನ್ಸ್ ಸೈಲೆನ್ಸ್ ಯಾಕ್ರಪ್ಪ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ರಿ? ಇದು ಆಸ್ಪತ್ರೆ, ದಯವಿಟ್ಟು ಹೊರಟೋಗಿ ಪ್ಲೀಸ್. ಯಾವನನ್ನು ಹೊಡೆದ್ಬಿಟ್ಟು ಆಟೋ ಕೊತ್ಕೊಂಬನ್ನೇ ನಾವು ಕಳಿಸ್ತೇವೆ ನೀಚೆ. ಆಟೋ ಕಳವಾದ್ರೆ ಪೊಲೀಸ್ನವ್ರಿಗೆ ಹೇಳಿ, ಪೇಷಂಟ್ಸ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ದಯವಿಟ್ಟು ಹೊರಟೋಗಿ. ನನ್ನ ಮಗ ಒಳಗೆ ಇದ್ದಾನೆ, ಕಳಿಸ್ರಿ ಆಟಕ್ಕೆ. ಆಟೋ ಇಲ್ಲೇ ಇದೆ, ಒಳಗೆ ಇದ್ದಾನೆ ಅವನು. ನಿಲ್ಲಿಸ್ರೆ, ನೀವೆಲ್ಲ ಗಂಡಸರು ಯಾಕೆ ಕೂಗಾಡ್ತಾ ಇದ್ದೀರಾ? ನಾನೇನ್ ತಪ್ಪು ಮಾಡಿದೆ ಅಂತ? ಅಲ್ಲ ಕಣಯ್ಯ, ಸ್ಟ್ರೈಕ್ ಅಂತ ಹೇಳಿದ್ರು, ಎರಡು ಮಾತು ಕೇಳಿದೆ. ಇವನು ಚೆನ್ನಾಗಿ ತಂತಿ ಗಾಡಿ ತಗೊಂಡ್ಬಂದಿದ್ಯಲ್ಲ, ನೀನೇನ್ ಬೆಂಗಳೂರಿಗೆ ರೌಡಿ ಅಂತ ತಗೊಂಡ್ಬಿಟ್ಟಿದ್ದೀನಿಯ? ಒಂದ್ ಹೆಣ್ಣು ನೋವಿಂದ ನಳ್ತಾ ಇದ್ದಾಳೆ ಅಂತ ಅಂಗ್ಲಾಚಿ ಕೈ ಮುಗಿದು ಬೇಡ್ಕೊಂಡೆ, ಆಗ ಇವನು ಕನಿಕರ ಬಂತೇನಾ? ಒಂದು ಜೀವ ತೆಗಿಯೋ ಹಕ್ಕು ಯಾರಿಗೂ ಇಲ್ಲ ತಾತ. ಅಲ್ಲಿ ನೋಡಿ ಆ ಮಗು ನೋಡಿದ್ರ, ನಾನು ಈ ಕೆಲಸ ಮಾಡದೆ ಹೋಗಿದ್ರೆ ಒಂದು ಹಸುಗೂಸು ಊಟಕ್ಕಿಂತ ಮುಂಚೆ ಹೊಟ್ಟೆಲೆ ಸತ್ತೋಗ್ತಿತ್ತು. ಒಂದು ವೇಳೆ ನಿಮ್ಮ ಅಕ್ಕ ತಂಗಿರಿಗೆ ಇಲ್ಲ ನಿಮ್ಮ ಹೆಂಡತಿರಿಗೆ ಈ ಪರಿಸ್ಥಿತಿ ಬಂದಿದ್ರೆ ಹಾಗೇನು ಮಾಡ್ತಿದ್ರಿ? ಆ ಮಗು ಪ್ರಾಣಕ್ಕಿಂತ ನಿಮ್ಮ ಸ್ಟ್ರೈಕ್ ಹೆಚ್ಚ, ಮನುಷ್ಯತ್ವಕ್ಕಿಂತ ನಿಮ್ಮ ಮುಷ್ಕರ ದೊಡ್ಡ. ಯಾಕೆ ಸುಮ್ಮನಾಗ್ಬಿಟ್ರಿ? ಮಾತಾಡಿ. ವಿಷಯ ಏನು ಅಂತ ತಿಳಿದೆ, ಇವ್ರು ಮಾತು ಹೇಳ್ಕೊಂಡು ದುಡುಕಿದ್ದಾಯ್ತು. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ತಾತ, ಇವ್ರು ಮಾಡಿದ್ದು ತಪ್ಪಲ್ಲ, ನೀವು ಬಂದಿದ್ದು ತಪ್ಪಲ್ಲ, ನಾನು ಮಾಡಿದ್ದು ತಪ್ಪಲ್ಲ. ಯಾವನೊಬ್ಬ ಪೊಲೀಸ್ ನಾನು ಹೊಡೆದ್ನಲ್ಲ, ಅವನ ಮುಂದೆ ಗೆರವ್ ಮಾಡಿ, ನೀವು ಮಾಡೋ ಮುಷ್ಕರದಿಂದ ಸಾರ್ವಜನಿಕರಿಗೆ ತೊಂದರೆ ಮಾಡೋದು ತಪ್ಪಲ್ಲ. ತಾತ, ಸತ್ಯಾಗ್ರಹ ಮಾಡೋದಕ್ಕಿಂತ ಮುಂಚೆ ಸಾವಸತಿ ಯೋಚನೆ ಮಾಡಬೇಕು. ಸಿಸ್ಟರ್, ಮಗುನ ಬಾಣಂತೀನಿ, ಸ್ವಲ್ಪ ಹುಷಾರು ನೋಡ್ಕೊಳ್ಳಿ, ಅವ್ರ ಯಜಮಾನನ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದ ಎರಡು ಜೀವ ಉಳಿತು. ಭರತ್, ಐ ಆಮ್ ಸಾರಿ, ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಪೊಲೀಸ್ನವ್ರೆ, ನನ್ನ ಕಾಪಾಡಿ. ನೀನು ನನ್ ಜೀವ ಉಳಿಸಿ ಸರ್. ಇಂಥ ಮದ್ರೆ ಆಟಲ್ಲಿ ಬಂದು ಜೀವ ಉಳಿಸಿದ್ರೆ ಉಳಿಸೋಕೆ ನಾವೇನ್ ದೇವರಲ್ಲ. ಯಾರಮ್ಮ ನೀನು? ಏನಾಯ್ತು ನಿಂಗೆ? ನಮ್ಮ ಅತ್ತೆ ಮಾವ ನನ್ ಸಾಯಿಸಕ್ ಬಂದ್ರು. ಸಾಯಿಸಕ್ ಬಂದ್ರು? ಅವ್ರ ಯಾಕೆ ಸಾಯಿಸಕ್ ಬಂದ್ರು? ನೀ ಏನ್ ಮಾಡಿದೆ ತಪ್ಪು? ನಮ್ಮಪ್ಪ ಕೊಡ್ಬೇಕಾದ ವರದಕ್ಷಿಣೆ ಕೊಡ್ಲಿಲ್ಲ ಅಂತ ನಮ್ಮತ್ತೆ ಮಾವ ಪ್ರತಿದಿನ ಹೊಡೆದು ಬೈದು ಗೋಳಿ ಕುಳಿಸಿರ್ತಾರೆ. ಅದಕ್ಕೆ ಇಲ್ಲಿಗೆ ಬಂದೆ ಸರ್, ಅದಕ್ಕೆ ಇಲ್ಲಿಗೆ ಬಂದೆ. ನಿನ್ ಗಂಡ ದಿನ ಆಗ್ಲೂ ಹೊಡಿತಾನ? ಒಂದ್ ಕಡೆ ತಂದೆ ತಾಯಿ, ಇನ್ನೊಂದ್ ಕಡೆ ಕೈ ಹಿಡ್ದೆಂತಿ. ಕುಡ್ದು ಬಂದು ಕಂಡ್ರು ಕಾರ್ದವರಾಗಿದ್ ಬಿಡ್ತಾರೆ. ನಿನ್ ಗಂಡ ಶುದ್ಧ ಅರಸಿಕ, ಅಪ್ರಯೋಜಕ. ನಿನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನನಗೂ ಅನ್ಸುತ್ತೆ. ನನಗೆ ಏನು, ನಮ್ ಡಿಪಾರ್ಟ್ಮೆಂಟ್ಗೆ ಅನ್ಸು. ಯಾರು ಇದು? ಕೇಸು ವರದಕ್ಷಿಣೆ ಕೇಸು ಸರ್. ಅವ್ರ ಅತ್ತೆ ಮಾವ ಸಾಯಿಸ್ತೀನಿ ಅಂದ್ರಂತೆ, ಅದಕ್ಕೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಏನಮ್ಮ ನಿನ್ನ ಹೆಸರು? ಅನ್ಸೂಯ. ಬೆಳಗ್ಗೆ ನಿಮ್ಮ ಅತ್ತೆ ಮಾವನ ಕರೆಸಿ ಬುದ್ಧಿ ಹೇಳ್ತೀನಿ. ಇಷ್ಟೊತ್ತಿನಲ್ಲಿ ಮನೆಗೆ ಹೋಗೋದು ಬಹಳ ಅಪಾಯ. ಪಕ್ಕದಲ್ಲೇ ಗೆಸ್ಟ್ ಹೌಸ್ ಇದೆ, ಇವತ್ತು ರಾತ್ರಿ ಅಲ್ಲೇ ಮಲಗಿದ್ದು ಹೋಗು. ಕರ್ಕೊಂಡು ಹೋಗ್ರೆ? ಎಸ್ ಸರ್, ಎಸ್ ಸರ್. ಯಾಕಮ್ಮ ಯೋಚನೆ, ಹೋಗಮ್ಮ. ನೀನೇನು ಹೆದರ್ಕೋಬೇಡಮ್ಮ, ನಿಮ್ಮ ಅತ್ತೆ ಮಾವನ ಕರೆಸಿ ನಾನು ಬುದ್ಧಿ ಹೇಳ್ತೀನಿ. ಹೋಗು ತಾಯಿ. ನಡೀರಿಮ್ಮ, ನಡೀರಿ ತಾಯಿ, ನಡೀರಿ. ಆಗ್ಬೇಕಾದ ಕೆಲಸ ಆಗದೆ ಇದ್ರೆ ನಮ್ಮ ಕಾನೂನಿನ ಪ್ರಕಾರ ನಮ್ಮ ಮನಸ್ಸಿಗೆ ದೇಹಕ್ಕೆ ದ್ರೋಹ ಮಾಡ್ದಾಗತ್ತೆ, ಹಾಗಾಗ್ಬಾರ್ದಲ್ವಾ? ಏನ್ ಸರ್ ಇದು, ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಾವ್ ಆಗಾಗ್ಗೆ ಇಂಥ ಮಾತಾಡ್ದೇ ಇದ್ರೆ ನಮಗೆ ನೆಮ್ಮದಿಯಾಗಿ ನಿದ್ರೆ ಬರಲ್ಲ. ನಿನ್ನ ಮೈನ ಪನ್ನೀರ್ನಲ್ಲಿ ತೊಳೆದು ಪನ್ನೇಳೆ ಹಣ್ಣು ಅಂತರ ಪರ್ಮನೆಂಟ್ ಆಗಿ ಪಕ್ಕದಲ್ಲೇ ಇಟ್ಕೋತೀನಿ. ಪೊಲೀಸ್ನವ್ರಿಗೆ ಎರಡು ಮುಖ ಇದೆ ಅಂತ ನನಗೆ ಗೊತ್ತಾಯ್ತು. ನೋಡಿ, ನೀವು ನನ್ ನ್ಯಾಯ ಕೊಡಿಸಿದ್ರು ಪರವಾಗಿಲ್ಲ, ನನ್ ಬಿಟ್ಬಿಡಿ. ನಾನ್ ಬಿಡೋಂಗಿದ್ದಿದ್ರೆ ಅಲ್ಲೇ ಬಿಡ್ಬಿಡ್ತಿದ್ದೆ.
ಪೊಲೀಸ್ನವನಾಗಿ ಸರಿಯಾಗಿ ವಿಚಾರಣೆ ಮಾಡ್ಕೊಳ್ಳದ್ರೆ ಡ್ಯೂಟಿನ ಸರಿಯಾಗಿ ಮಾಡಿದಾಗಲ್ಲ. ನನಗೆ ಇಬ್ರು ಸ್ನೇಹಿತರಿದ್ದಾರೆ, ಇಬ್ರು. ನಾನು ಅವ್ರಿಗೆ ದ್ರೋಹ ಮಾಡ್ದಂಗೆ ಆಗಿದೆ. ನಾವೆಂಗಪ್ಪ ಅಂದ್ರೆ ಜೀವ ಒಂದು, ದೇಹ ಮೂರು. ಅಲ್ಲೂ ಅನಸೂಯ, ಸಾಕ್ಷಾತ್ ಅನಸೂಯ ದೇವಿನಿ ತ್ರಿಮೂರ್ತಿಗಳ ಮುಂದೆ ಬಟ್ಟೆ ಬಿಚ್ಚಿ ಬೆತ್ತಲೆ ನಿಂತ್ಕೊಳ್ಳಿಲ್ವಾ? ಹಾಗೆ ನಮ್ಮನ್ನೆಲ್ಲ ಮಕ್ಕಳು ಅಂತ ತಿಳ್ಕೊ. ಇದನ್ನು ಬಿಚ್ಚು ಸತ್ಯ ಹೋದಲು. ಪಾಪ ಅನುಭವ ಸಾಲದು ಅಂತ ಕಾಣುತ್ತೆ. ಈಗ ಏನ್ರಿ ಮಾಡುದು? ಒಂದ್ ತಪ್ಪು ಮಾಡಿದೀವಿ, ಅದನ್ನ ಮುಚ್ಚಕ್ಕೆ ಇನ್ನೊಂದ್ ತಪ್ಪು ಮಾಡುದು. ಶರ್ಟ್ ಅಲ್ಲಿ ಇಟ್ಬಿಟ್ಟೆ. ಯಾವನು 309 ನೀವು ಕರೀತೀರಿ ಅಂತ ಹೋಗಿ ಕರೆದ್ರಿ ನೋಡಿ, ಏನಾರು ಉಳಿಸಿದಿರ? ಏ ನಿನ್ನೆಲ್ಲ ಕಣ ಇಡಿಯಟ್. 319 ರಿಪೋರ್ಟಿಂಗ್ ಸರ್. 319 ಅವಳು ಸೈನ್ ಮಾಡಿರೋ ಪೇಪರ್ನಲ್ಲಿ ನನ್ನ ಗಂಡ ಕುಡುಕ ಕಡುಕ ಇವತ್ತು ಕುಡಿದ್ಬಿಟ್ಟು ಬಂದು ಸಾಯಿಸ್ತೀನಿ ಅಂದ. ಇದಕ್ಕೆ ಕಾರಣ ನನ್ನ ತಂದೆ ಕೊಡಬೇಕಾದ ವರದಕ್ಷಿಣೆ ಅಂತ ಬರೆದು ಸರಿಯಾಗಿ ವ್ಯವಸ್ಥೆ ಮಾಡು. ಅಯ್ಯೋ ಹಾಗೆ ನಿಮ್ ಗಂಡನ್ನು ಇಲ್ಲಿಗೆ ಪೊಲೀಸ್ ಸ್ಟೇಷನ್ ಯಾಕೆ ಬಂದ್ಬಿಡು ಅಂತ ಹೇಳ್ಬಿಡು. ಹಾಗೆ ಮತ್ತೆ ಬಂದ ನನ್ ಗಂಡ ಅಲ್ಲಿ ಹೀಗೆ ಆಗತ್ತೆ ಅಂತ ಆಯ್ತು ನೋಡಿ. ಪಾಪಿ ದೇವ ಉಲಿ ಕೈಯಿಂದ ತುಪ್ಪಿಸ್ಕೊಂಡು ಹೆಬ್ಬಾವ ಕೈಗೆ ಸಿಕ್ಕಾಕೊಂತು ಅಂತ ಅವಳ ಹೆಸರಿನಲ್ಲಿ ಮೌನ ಆಚರಿಸಿ ಅವಳ ಆತ್ಮಕ್ಕೆ ಶಾಂತಿ ಕೊಡೋಣ ಅಂತ ಬಂದ್ರೆ. ಮಾಡು ಮಾಡು, ಈ ವಯಸ್ಸಿನಲ್ಲಿ ಬೇರೆ ಏನೋ ಮಾಡಕ್ಕಾಗಲ್ಲ, ಬರೀ ಮೌನನೆ ಆದ್ರೆ ಮಾಡು. ಮಾಡ್ತೀನಿ ಮಾಡ್ತೀನಿ ಮಾಡಿದ್ರೆ ಅಮ್ಮ ಮಹಾನ್ ಶ್ರೇಷ್ಠರಿ ಅನಸೂಯ. ಇವರ ಈ ಅಪರಾಧಿ ರಾಮು ಕೇವಲ ಹಣದ ಆಸೆಗೋಸ್ಕರ ಕಟ್ಕೊಂಡು ಹೆಂಡತಿಗೆ ಹೊಡೆದು ಬಡಿದು ಕಿರುಕುಳ ಕೊಡ್ತಾ ಇದ್ದ. ಅದನ್ನು ತಾಳಲಾರದೆ ಆಕೆ ಇನ್ಸ್ಪೆಕ್ಟರ್ ನರಸಿಂಹ ಹತ್ರ ದೂರು ಕೊಡೋಣ ಅಂತ ಹೋದಾಗ ಪಾಪ ಆ ಅಮಾಯಕ ಹೆಂಗಸು ಪ್ರಾಣ ಬಿಟ್ಲು. ಈ ಸಾವಿಗೆ ಈ ಅಪರಾಧಿ ರಾಮು ಕೊಡ್ತಾ ಇದ್ದ ಚಿತ್ರಹಿಂಸೆನೇ ಕಾರಣ ಅಂತ ಡಾಕ್ಟರ್ ಕೂಡ ಸರ್ಟಿಫೈ ಮಾಡಿದ್ದಾರೆ. ಯುವರ್ ಆನರ್, ಪ್ರತಿದಿನ ಪತ್ರಿಕೆಗಳಲ್ಲಿ ಕೋರ್ಟ್ಗಳಲ್ಲಿ ಇಂಥ ಪ್ರಸಂಗಗಳು ಹೆಚ್ಚು ಕಾಣಬರ್ತಾ ಇವೆ. ಇದಕ್ಕೆಲ್ಲ ಮೂಲಭೂತವಾದ ಮುಖ್ಯ ಕಾರಣ ವರದಕ್ಷಿಣೆಯ ದುರಾಸೆ. ಹೆತ್ತವರ ಪ್ರಾಣ ಹಿಂಡಿ ಕಟ್ಕೊಂಡ ಹೆಂಡತಿಯನ್ನೇ ಕೊಲ್ಲುವಂತ ದಾರುಣ ಹತ್ಯೆ ನಿಲ್ಲಬೇಕು ಅಂತಂದ್ರೆ ಇಂಥ ರಾಕ್ಷಸರಿಗೆ ಮರಣ ದಂಡನೆಯ ಶಿಕ್ಷೆಯನ್ನೇ ವಿಧಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ವರದಕ್ಷಿಣೆ ಹಣಕ್ಕೋಸ್ಕರ ಹೆಂಡತಿಯನ್ನು ಅಮಾನುಷವಾಗಿ ಕೊಲೆಗೈದ ಅಪರಾಧಕ್ಕಾಗಿ ಅಪರಾಧಿ ರಾಮುವಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ನಿರಪರಾಧಿ, ನಾನ್ ನಿರ್ದೋಷಿ. ಈ ಚಂಡಾಲ್ರ ಮಾತು ಕೇಳ್ಕೊಂಡು ಅನ್ಯಾಯ ಶಿಕ್ಷೆ ವಿಧಿಸ್ತಾ ಇದ್ದೀರಾ? ನಾನ್ ನಿರ್ದೋಷಿ ಇವರ ಆನರ್, ನಾನ್ ನಿರಪರಾಧಿ. ಹಾಲೇನೇ ಇದು? ಒಂದು ಲೋಟ ಹಾಲಿಗೆ ಒಂದು ಕೂಡ ನೀರ್ ಸುರಿದಿದ್ದಿಲ್ಲ. ಬರ್ದೆ ಬರ್ದೆ ಬರ್ದೆ. ಓ
ಪಾರ್ಟಿ ಇತ್ತು. ಊಟ ಮಾಡಿ ಬನ್ನಿ. ಅಪ್ಪ ಮುಂದ ಆಯ್ತಾ? ನಂದು ಆಯ್ತು. ದಿವಸ ಹೀಗೆ ಕುಡಿತಿದ್ರೆ ಆರೋಗ್ಯ ಏನಾಗುತ್ತೆ? ನನ್ನ ಇಷ್ಟ ಕಣೆ, ನನ್ನ ದುಡ್ಡು ನನ್ನ ಹೆಂಡ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತೀಯ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಇರಲ್ಲ ಕಣೆ, ನಾನು ನಿನ್ ಗಂಡ ಗೊತ್ತಾ? ಅದನ್ನ ಯಾಕೆ ದಿವಸ ಜ್ಞಾಪಿಸ್ತೀರಾ? ನನಗೆ ಗೊತ್ತು ನೀವು ನನ್ನ ಗಂಡ ಅಂತ, ಆದ್ರೆ ನೀವೇ ನನ್ನ ಹೆಂಡತಿ ಅನ್ನೋದನ್ನ ಮರ್ತಿದ್ದೀರಾ. ಮನೆಗೆ ಬಂದ್ರೆ ಸಾಕು, ಅಪ್ಪ ಊಟ ಮಾಡಿದ್ರ ಅಮ್ಮ ನಿದ್ದೆ ಮಾಡಿದ್ರ ಅಂತ ಕೇಳ್ತೀರ ಹೊರತು ಒಂದಿನ ಆದ್ರೂ ನೀನ್ ಊಟ ಮಾಡಿದ್ಯಾ ಅಂತ ಕೇಳಿದೀರಾ? ಮಾತೃದೇವೋಭವ ಪಿತೃದೇವೋಭವ ಅಂತ ದೊಡ್ಡವ್ರು ಹೇಳಿದ್ದಾರೆ, ಪತ್ನಿ ದೇವೋಭವ ಅಂತ ಹೇಳಿ ಕೇಳ್ತೀನಿ. ಚಿನ್ನ ನನ್ಗೆ ನಿನ್ನ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ಯಾರಿಲ್ಲ ಅಂದವ್ರು ಬರ್ತೆ. ಏ ಬರ್ತೆ ಬಾರ್ದೆ ಇಲ್ಲಿ ಬಿಡ್ರಿ, ಗಬ್ಬಂತ ವಾಸನೆ ಹೊಡ್ತಿದೆ. ಕಡ್ಕೋಬೇಕಮ್ಮ, ಎಂತಿ ಅದಳು ಕುರ್ಮ ಅದು. ನಾನ್ ನಿಮ್ ಹೆಂಡತಿ ಸುಳ್ಳಲ್ಲ. ಸುಳ್ಳಲ್ಲ ಹೆಂಡತಿ. ಯಾಕ್ರಿ ನನ್ಗೆ ಹಿಂಸೆ ಕೊಡ್ತೀರ? ಯಾಕ ನನಗಿನ್ನೊಬ್ರು ಅಯ್ಯೋ ಅಂದ್ರೆ ತುಂಬಾ ಆನಂದ. ನೋಡು ನನ್ ಪ್ರೀತಿ ನಿನಗೆ ಕಷ್ಟ ಆಗೋದಾದ್ರೆ ಸೀದು ನಿಮ್ಮ ಅಪ್ಪನ ಮನೆಗೆ ಹೊರಟೋಗು. ವರದಕ್ಷಿಣೆ ಬಾಕಿ 15,000 ತರೋವರೆಗೂ ನಮ್ಮ ಮನೆ ವಾಸಲ್ ತುಳಿಕು. ಅಂಡರ್ಸ್ಟ್ಯಾಂಡ್? ಇಷ್ಟು ದಿವಸನು ನಾನು ಹೇಳ್ಬಾರ್ದು ಅಂತಾನೆ ಇದ್ದೆ ಅಣ್ಣ. ಮದ್ವೆ ಆದಾಗ್ಲಿಂದ ಒಂದ್ ದಿವ್ಸಾನು ನನ್ನ ಮನೆಯಲ್ಲಿ ಸಂತೋಷವಾಗಿಲ್ಲ. ಅವರು ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಮಾಡ್ತಾರಂತೆ ವರದಕ್ಷಿಣೆ ಬಾಕಿ 15,000 ಕೊಡ್ಲಿಲ್ಲ ಅಂತ. ಆ ದುಡ್ಡು ತರೋವರೆಗೂ ನನ್ ಮನೆ ಹೊಸಲು ತುಳಿಬೇಡ ಅಂತ ಬೈದು ಹೊಡೆದು ಸಿಗರೆಟ್ ನಲ್ಲಿ ಸುಟ್ರು. ಬರ್ತಿ ನಿನ್ನ ಅಯ್ಯೋ ಅನ್ಸ್ತವ್ರನ್ನ ನಾ ಜೀವ ಸಹಿತ ಬಿಡಲ್ಲಮ್ಮ. ಹಾಗ ಮಾಡಿದ್ರೆ ನಿನ್ ತಂಗಿ ತನ ವಿಧವೆ ಆಗ್ತಾಳೆ. ಮತ್ ಹೇಗಮ್ಮ ನಿನ್ ಬಾಳ್ಕೆ ಅವನ ಜೊತೆ? ಕಟ್ಕೊಂಡ ಮೇಲೆ ಕಷ್ಟನೋ ಸುಖಾನೋ ಅನ್ಭವಿಸ್ತೀನಿ. ಅವ್ರಿಗೆ ಕೊಡ್ಬೇಕಾದ ದುಡ್ಡ ಹಾಗಾದ್ರೂ ಮಾಡಿ ಕೊಟ್ಬಿಡೋಣ. ನಾನು ಪಾಪಿ ನಮ್ಮ, ಕೊಡೋಕ್ ಶಕ್ತಿ ಇಲ್ದಿದ್ರು ವಿದ್ಯಾವಂತ ಅಂತ ಕೆಟ್ಟ ಧೈರ್ಯ ಮಾಡಿದೆ. ಇದ ಹೀಗಾಗುತ್ತೆ ಅಂತ ನಾನು ತಿಳಿಯಲಿಲ್ಲ. ಬರ್ತು ಈ ಗೋಲ್ಡ್ ಮೆಡಲ್ ನ ಸರ್ಕಾರದವ್ರು ನನ್ನ ಸಿನ್ಸಿಯಾರಿಟಿಗೆ ಅಂತ ಕೊಟ್ಟಿದ್ದು. ನನ್ನ ಮಗಳ ಬಾಳು ಬಂಗಾರ ಆಗೋದಾದ್ರೆ ಈ ಬಂಗಾರ ನನ್ಗೆ ಯಾವ ಮಹಾ ಬಿಡೋ ಮಾರ್ಬಿಡ್ತೀನಿ. ಅಪ್ಪ ಬೇಡಿಯಪ್ಪ, ನಾನೇ ಏನಾದ್ರೂ ಮಾಡಿ ಏರ್ಪಾಡು ಮಾಡ್ತೀನಿ. ಲೋ 5-10 ರೂಪಾಯಿ ಅಲ್ವೋ? 15,000 ಅಲ್ಲಿ ಇಲ್ಲಿ ಸಾಲ ಮಾಡಿ ಇವಳು ಮದ್ವೆ ಮಾಡಿದೆ, ಬರೋ ಸಂಬಳದಲ್ಲಿ ನೀನು ಅರ್ಧನ ಬಡ್ಡಿಗೆ ಕಟ್ತಾ ಇದೀಯಾ. ಏನಪ್ಪ ಇನ್ನೆಲ್ಲಿ ಸಿಗುತ್ತೋ ಸಾಲ? ಬೇಡ ಯೋಚನೆ ಮಾಡಬೇಡ. ಅಯ್ಯೋ ಹುಚ್ಚಿ, ಮೊದಲೇ ಒಂದು ಮಾತು ನನ್ನ ಹತ್ರ ಹೇಳಿದಿದ್ರೆ ಹೇಗಾದ್ರೂ ಮಾಡಿ ಅವ್ರ ದುಡ್ಡನ್ನ ಅವ್ರ ಮುಖದ ಮೇಲೆ ಬಿಸಾಕ್ತಿದ್ದೆ. ನೋಡು ಆಗಿದ್ದಾಗೋಯ್ತು, ಮುಖ ತೊಳ್ಕೊ ಬಾ, ಊಟ ಮಾಡೋಣ. ಬಾರವಿ ಯಾಕೊಳ್ತಿದ್ಯಾ? ಮತ್ತಿನ್ನೇನಕ್ಕ, ನೀನಂತೆ ನನಗೂ ಅಳು ಬರಲ್ವಾ? ಅಣ್ಣ ದಿನಕ್ ನೂರ್ ಸಲ ನಿನ್ನೇನ್ ಹಾಕೊಂತಿರ್ತಾನೆ, ಭಾರತೀಯ ಊಟ ಮಾಡ್ತಿರ್ಬೋದು, ನನ್ ತಂಗಿ ನಿದ್ರೆ ಮಾಡ್ತಿರ್ಬೋದು ಅಂತ ನೀನ್ ಕಷ್ಟಪಟ್ರೆ ಯಾರಿಗ ತಾನೇ ಅಳು ಬರಲ್ಲ ಹೇಳು. ದುಡ್ಡು ತಂದಿದ್ದೀರೇನ್ರಿ? ಏನ್ರಿ ಹಾಗೆ ನೋಡ್ತಾ ಇದ್ದೀರಿ? ತಂದಿದ್ದೀರೇನ್ರಿ 15,000?
ಮಗ ಇದ್ದಾನ? ಆ ಮಗನಪ್ಪ ನಾನ್ ಕೇಳ್ತಾ ಇದ್ದೀನಿ, ಎತ್ತು 15,000. ಬೀದಿಲಿ ನಿಲ್ಸ್ಕೊಂಡು ನಾಯಿಗಳ ತರ ನಿಲ್ಸ್ ಕೇಳ್ತಿದ್ದೀರಲ್ಲ, ನಿಮ್ಗೆ ಮನುಷ್ಯರಿಗಿಂತ ದುಡ್ಡೇ ದೊಡ್ಡದ? ನ್ಯಾಯವಾದವರಾಗಿದ್ರೆ ನಾವೇ ಕೃಷಿ ಕೇಳ್ತಿದ್ವಿ. ನಿಮ್ದ ಮಯ ಅಂತೀನಿ ಅಪ್ಪನ, ಒಳಗ್ ಬಿಟ್ಬಿಡಿ. ಅಳಿ ಅಂದ್ರೆ ತಗೊಳ್ಳಿ 10,000 ರೂಪಾಯಿ. ಮಿಕ್ಕಿದ್ದು ಇನ್ನೊಂದ್ ತಿಂಗಳಲ್ಲಿ ಏನಾದ್ರೂ ಮಾಡಿ ಬಾಕಿ 5,000 ಕೊಟ್ಬಿಡ್ತೀನಪ್ಪ. ಬುದ್ಧಿ ಇದೆ ನಿಮ್ಗೆ? ಮದುವೆ ಆಗಿ ಎಷ್ಟು ತಿಂಗಳಾಯ್ತ್ರಿ? 1 ವರ್ಷ 2 ತಿಂಗಳಾಯ್ತು. 14 ತಿಂಗಳಿಗೆ 5% ಬಡ್ಡಿ ಹಾಕಿದ್ರೆ ಎಷ್ಟಾಯ್ತು? 5% 15,000. 10 ತಿಂಗಳಿಗೆ 7,500, 4 ತಿಂಗಳಿಗೆ 3,000, ಒಟ್ಟು 10,500. 10,500 ಬಾಕಿ 5,000. ಅದ್ ಕಕ್ಕಿದ್ರೇನೆ ಈ ಬಾಕಿ ಚುಕ್ತಾಗೋದು. ಮೇಕೆ ಕಡಿಯೋವಾಗ ಕಡಿಯೋನ್ಗೆ ಆನಂದವಾಗುತ್ತೆ, ಮೇಕೆ ವಿಲಿವಿಲಿ ಒದ್ದಾಡುತ್ತೆ. ನೋಡಿ, ನಿಮ್ ಮನೇಲಿ ಮಚ್ಚಿ ಚಿತ್ರ ತಗೊಂಡು ಒಂದೇ ಸಲ ನನ್ನ ಕುತ್ತಿಗೆನ ಕತ್ತರಿಸ್ಬಿಡಿ. ಬದುಕಿರೋವರೆಗೂ ಒದ್ದಾಡೋಕ್ಕಿಂತ ಮೇಕೆ ತರ ಒಂದ್ಗಳಿಗೆ ವಿಲಿವಿಲಿ ಒದ್ದಾಡಿ ಒಂದೇ ಸಾರಿ ಪ್ರಾಣ ಬಿಡೋದು ಎಷ್ಟೋ ಮೇಲು. ಅಂದ್ರೆ ನಾವು ಘಟಕರು ಹೃದಯ ಇಲ್ದೇ ಇರೋರು ಅಂತ ನಿಮ್ಮ ಮಾತಿನ ಅರ್ಥ? ನಿಮಗೆ ಕೊಡೋದಕ್ಕೆ ಇಷ್ಟ ಇಲ್ದೇ ಇದ್ರೆ ಈಗಲೇ ಹೇಳ್ಬಿಡಿ, ಮುಂದೇನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಒಂದೇ ರಕ್ತ ಇರೋ ನಿಮ್ಮ ಮೂವರಿಗೂ ದೇವರು ಒಂದೇ ಬುದ್ಧಿ ಕೊಟ್ಟಿದ್ದಾನೆ, ಹೋಗಿ. ಆಗ್ಲಿ, ಏನಾರು ಮಾಡಿ ನಿಮ್ ಋಣ ತೀರಿಸ್ತೀನಿ. ಆದ್ರೆ ಈ ಹೆಣ್ಣು ಮಗುನ ಮಾತ್ರ ಯಾವತ್ತೂ ಅಯ್ಯೋ ಅನ್ಸ್ಬೇಡಿ, ಇದನ್ನ ನಾನು ನಿಮ್ಮಲ್ಲಿ ಭಿಕ್ಷೆ ಆಗಿ ಬೇಡ್ಕೋತೀನಿ. ಬರ್ತೀನಮ್ಮ. ಯಾವಾಗ್ಲೂ ಬಹು ಬೌಲ್ ಬಗುಳ್ತಾ ಇರ್ತೀಯ, ಇದೇ ನೋಡು ಕೊಲೆಗಾರ ಯಾರು ಅಂತ ಕಂಡಿಡಿದಿದ್ದೆ. ಯಾವತ್ತಾರು ಇಂತ ಕೆಲಸ ಮಾಡಿದ್ಯಾ? ಅದಕ್ಕೆ ಹೆಸರು ಜೇಮ್ಸ್ ಬಾಂಡ್ ಅಂತ ಇಟ್ಟಿದ್ದು, ಎಲ್ಲ ನಾನು ಹೇಳ್ಕೊಡ್ಬೇಕು. ಅಯ್ಯೋ ರೀ ರೀ, ಟಿಕ್ ಟಿಕ್ ಅನ್ನಕ್ಕೆ ಮಾತ್ರಲ್ಲ. ಓ ಮೂಗಿನ, ಮನೇಲಿ ಯಾರು ಇಲ್ವಾ? ಇನ್ನಾನೆ ನಿಮ್ ಕಣ್ಣಿಗೆ ಮನುಷ್ಯನ ಕಾಣಿಸಿಲ್ವಾ? ಅಚ್ಚರಿ, ನೀವ್ ಯಾರು, ಯಾತಕ್ಕೆ ಬಂದಿದ್ದೀರಾ ಅಂತ ಮೊದ್ಲು ಹೇಳಿ. ಹೇಳ್ತೀನಿ, ನನ್ನ ನಾಯಿ. ಹೆದರ್ಕೋಬೇಡಿ, ಅದೇನು ಮಾಡಲ್ಲ, ಬರೀ ಕಂಡ್ರೆ ಕಚ್ಚಿದಷ್ಟೇ. ಅಚ್ಚರಿ, ನಿಮ್ ಹೆಸರೇನು? ನನ್ನ ಹೆಸರು ಮಧು ಅಂತ. ಮಧು ಅನ್ನೋರು ನೀವೇನಾ? ಒಂದ್ ಸಾರಿ ಕೊಡೋಲಿ ಕುಪ್ಪಳಿ ಹೋಗೋ ಹೋಗೋ. ಥ್ಯಾಂಕ್ ಯು. ನೀವು ಮಧುವರೇ, ಒಂದಿನ ನಾನು ನಮ್ಮಣ್ಣ ಒಂದೇ ಆಸ್ತಿ ಮಾಡ್ಕೊಂಡಿದ್ವಿ. ಆಗ ನಮ್ಮಣ್ಣ ಕನಸಲ್ಲಿ ಮಧು ಮಧು ಅಂತಿದ್ದ. ಆಗ ನಾನು ಮಧು ಅಂದ್ರೆ ಯಾರೋ ಗಂಡ್ಸ್ ಅನ್ಕೊಂಡೆ. ಆಗ ನಮ್ಮಣ್ಣ ಮಧು ಅಂತ ನನ್ನ ಗಟ್ಟಿ ತಪ್ಪಿಕೊಂಡು ಬುತ್ತು ಕೊಟ್ಬಿಟ್ರಿ. ಆಮೇಲೆ ಆಮೇಲಿಂದೇನು, ನನಗೂ ಒಂಥರ ಹಿತವಾಗೇ ಇತ್ತು. ಎಷ್ಟೇ ಆದ್ರು ನಮ್ಮ ಅಣ್ಣನೇ ಅಲ್ವಾ, ನಾನು ಮುತ್ ಕೊಟ್ಬಿಟ್ಟೆ. ಬದ್ಕನಿಗೆ ತಿರ್ಗಾ ಮಾಡ್ಕೊಂಡ್ಬಿಟ್ಟ. ಅಚ್ಚರಿ, ಏನ್ ನಿಮ್ ಕತೆ? ಯಾವ ಕತೆ ರೀ? ನನ್ನ ಹತ್ರ ಬಂಡಿ ಬಿಡ್ಬೇಡಿ, ನಾನು ಯಾರು ಗೊತ್ತಾ? ಗೂಢಾಚಾರಿ 999. ಬೆರಳು ತೋರಿಸಿದ್ರೆ ಹಸ್ತನೇ ನೋಡ್ಬಿಡ್ತೀನಿ ಗೊತ್ತಾ? ನೀವು ಇಲ್ಲಿ ಬಾಯರ್ಕೆ ಆಗಿತ್ತು, ನೀರ್ ಕುಡಿಯೋಣ. ಸುಳ್ಳು, ಬೇಕ್ ಬೇಕು ಅಂತ ಬಂದು ಈಗ ಪ್ಲೇಟ್ ತಿರುಗಿಸ್ತೀರಾ? ಅಣ್ಣ ಅಣ್ಣ, ಅವತ್ತು ನನ್ನ ಗಟ್ಟಿಗೆ ತಕ್ಕೊಂಡು ಮಧು ಮುತ್ಕೊಟ್ಟಿಲ್ಲ. ನೀವು ಮಧು ಮುತ್ತು, ನೀವು ಇಲ್ಲಿ ಮಧು ಏನ್ ನೋಡ್ತಿದ್ದೀರಾ? ನಾನು ನನಗೆ ನೋಡೋ ಅಭ್ಯಾಸನೇ ಇಲ್ಲ. ಸರಿ,
ಅಪ್ಪ ಹಲೋ ಅರ್ಥವಾಯ್ತು ಅಪ್ಪ ಮಾರ್ಕೆಟ್ಗೆ ಹೋಗಿದ್ದಾರೆ ನೀನ್ ಹೋಗ್ಲಿಲ್ವಾ ಈಗ ಹೋಗ್ತೀನಿ ನಾವಿಬ್ರು ವಾಕಿಂಗ್ ಬಿಟ್ಬೇಡ ಬಾಪ ಬರ್ತೀವಕ್ಕೆ ಅದಕ್ಕೆ ನಾನೇ ನಿಮ್ ತಮ್ಮನ್ಗೆ ಹೇಳ್ಕೊಡ್ಲಿಲ್ಲ ಹೌದಾ ನಿಮ್ಮ ಬಾಯರ್ಕೆ ಅಂದ್ರಲ್ಲ ಒಂದ್ ನಿಮಿಷ ನೀರ್ ಕುಡೀರಿ ಬೇಡ ಬಾಯರ್ಕೆ ಹೊರಟೋಯ್ತು ಮತ್ತೇನ್ ಬೇಕು ನಂಗೆ ನನ್ ಹೃದಯ ಬೇಕು ಹೃದಯ ಎಲ್ಲಿ ಬಿಟ್ಬಿಟ್ಟು ಬಂದಿದ್ದೀರಾ ಇಲ್ಲೇ ನಿಮ್ಮ ಹತ್ರ ಕೊಡ್ತೀರಾ ಬೆಸ್ತೋಗಿರೋ ಹೃದಯನ ಹ್ಯಾಕ್ ಕಿತ್ಕೊಡೋದು ನಾನೇ ಕಿತ್ಕೊಳ್ಳ ಪ್ರಯತ್ನ ಮಾಡಿ ಲಾಟಿ ವಿದ್ಯೆ ಲೇಸು ಸರ್ವಜ್ಞ ಅಂತ ಕೇಳಿದ್ವೆ ಒಳಗ್ ಕರ್ಕೊಂಡೋಗಿ ಏರೋಪ್ಲೇನ್ ಎತ್ತಿದ್ರೆ ತಾನಾಗೆ ಬಾಯ್ ಬಿಡ್ತಾನೆ ಲೈ ನಡಿಯ ಒಳಕ್ಕೆ ನಡಿಯಲ್ಲ ನಡಿಯ ಒಂದು ಮಗನ ಪ್ರಾಣ ಕಾಪಾಡಿದ್ರಿ ಥ್ಯಾಂಕ್ಸ್ ಅದೇನು ಮಹಾಬಿಡಿ ಸರ್ ಇಟ್ಸ್ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಅದನ್ನ ಎಲ್ಲರೂ ಅರ್ಥ ಮಾಡ್ತಾರೆ ವೆಂಕಟಲಕ್ಷ್ಮೇ ಆ ವಜ್ರ ದಾರ ದೇವ್ರಿಗೆ ಲಕ್ಷಣ ಅಲ್ಲ ಅದು ಸಾಮಾನ್ಯ ದಾರ ಅಲ್ಲ ರೀ ಮಹಾರಾಜರು ಕೊಟ್ಟಿದ್ದಂತೆ ಅದ್ರ ಬೆಲೆ 10 ಲಕ್ಷ ರೂಪಾಯಿ ಇಷ್ಟು ಚೆನ್ನಾಗಿದೆ ಅಲ್ಲ ಹೌದು ರೀ ನೋಡ್ತಾ ಇದ್ರೆ ಎರಡ್ ಕಣ್ಣು ಸಾಲ್ದು ಎಷ್ಟು ಚೆನ್ನಾಗಿದೆ ರೀ ಅಲ್ವರಿ ಅದಕ್ಕೆ ಇಷ್ಟೊಂದು ಜನ ಪೊಲೀಸ್ನವರು ಈಗಿನ ಕಾಲದ ಜನ ದೇವ್ರ ಒಡವೆನೂ ಬಿಡೋದಿಲ್ವಲ್ಲ ಹೌದಪ್ಪ ಚೂಡಾಮಣಿ ಏನ್ ಮಾಡ್ತಿದ್ಯಾ ಯಾಕಿಂತ ಸ್ನೇಹ ಮಾಡ್ದೆ ಅಂತ ಯೋಚಿಸ್ತಾ ಇದ್ದೀನಿ
ಎಲ್ಲ ಸ್ವಾರ್ಥಿಗಳು. ನಿಮ್ಮ ಸುಖ ಸಂತೋಷದ ಬಗ್ಗೆ ನೀವ್ ಯೋಚನೆ ಮಾಡಿದ್ರೆ ವಿನಃ ಯಾವಾಗ್ಲಾದ್ರೂ ನನ್ನ ಸುಖ ಸಂತೋಷದ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಾನು ಅನ್ಕೊಂಡೆ ನೀನ್ ಹೀಗೆ ಅಂತೀಯ ಅಂತ. ಹಾಗೆ ಅಂದೆ. ನೋಡು, ರಾತ್ರಿ ಎಲ್ಲ ಪೂರ್ತಿ ಸಂತೋಷವಾಗಿರ್ಬೇಕಾದ್ರೆ ಹೇಳು, ಮೂರ್ ಜನವೂ ಒಟ್ಟಿಗೆ ಇಲ್ಲೇ ಇದ್ದು ಬಿಡ್ತಾರೆ ಅಂತೂ. ಚೂಡಾಮಣಿ, ಅದೇನ್ ವರ ಪಡ್ಕೊಂಡು ಬಂದಿದೀಯೋ, ಈ ಮೂರ್ ಜನನ್ನು ಮನೆ ಸಾಗಿಸ್ಬೇಕಾದ್ರೆ ನನ್ನ ಹೆಣ ಬಿದ್ದೋಗುತ್ತೆ. ನಾವ್ ಮೂರು ಜನ ಒಗ್ಗಟ್ಟಾಗಿರೋ ಹಾಗೆ ಎಲ್ರೂ ಒಗ್ಗಟ್ಟಾಗಿದ್ರೆ ದೇಶ ಸುಭಿಕ್ಷವಾಗಿರ್ತಿತ್ತು. ನಾವ್ ಒಟ್ಟಿಗೆ ಸೇರ್ತೀವಿ, ಒಟ್ಟಿಗೆ ಕುಡಿತೀವಿ, ಒಟ್ಟಿಗೆ ಒಂದೇ ಹೆಣ್ಣ ಹತ್ರ ಬರ್ತೀರಿ. ಏ ಜಾನಕಿ ಬಿಡ, ಆ ಸ್ಥಾನ ಸಿದ್ಧ ಮಾಡ. ನಾನು ಅನ್ಕೊಂಡೆ ನೀವ್ ಹೀಗೆ ಅಂತೀರಿ ಅಂತ. ಹಾಗೆ ಅಂದ್ರಿ ನೋಡಿ, ಅದೆಷ್ಟೊತ್ತು ಕಿಟಕಿ ಹೊಡೆಯೋದೊಳಗಾಗಿ ಸಿದ್ಧ ಮಾಡಿಬಿಡ್ತೀನಿ. ಯಾಕೆ ಈ ಕೋಪವಾಗಿದೆಯಲ್ಲ? ಮತ್ತಿನ್ನೇನು ನೋಡಿ, ನನ್ ಮಾತ್ ಕೇಳಿ. ನಾನ್ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಮ್ಮನವ್ರಿಗೆ ಒಂದು ವಜ್ರದ ಹಾರ ಹಾಕಿದ್ದಾರೆ, ಅದನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅದ್ರ ಬೆಲೆ 10 ಲಕ್ಷ. ಇನ್ನೆರಡು ದಿವಸ ಅಲ್ಲಿರುತ್ತೆ. ಆ ದೇವಿ ಮೇಲಿರೋ ಹಾರನ ಈ ದೇವಿ ಮೇಲೆ ನೋಡೋದಕ್ಕೆ ನಿಮ್ಗಿಷ್ಟ ಇಲ್ವೇನು? ಏನ್ರಪ್ಪ ನಮ್ ಸಭೆ ತೀರ್ಮಾನ ಏನು? ಆ ಹಾರನ ನಮ್ ಖಜಾನೆ ಸೇರಿಸ್ಕೊಂಡ್ಬಿಡೋಣ. ನಾನು ಕಾಕಿ ಬಟ್ಟೆ ಹಾಕೊಂಡು ದುಡ್ದು ದುಡ್ದು ಸಾಕಾಗೋಗಿದೆ. ಹಣನೇ ನನ್ ಕೈ ಸೇರಲ್ಲ ಅನ್ನತ್ತೆ. ನನಗೂ ಈ ಚಿಲ್ರೆ 100-200 ತಗೊಂಡು ಕೋರ್ಟ್ನಲ್ಲಿ ಕೂಗಾಡಿ ಗಂಟ್ಲರ್ಕೊಂಡು ನನ್ ಕಾನೂನಿನ ಪ್ರಕಾರ ತುಂಬಾ ಬೇಜಾರಾಗೋಗಿದೆ. ಅದಕ್ಕೆ ಯಾವ್ದಾದ್ರೂ ಇಂಥ ಒಳ್ಳೆ ಕೆಲಸ ಮಾಡಿ ನನ್ ಕರಿ ಕೋರ್ಟ್ನ ಕೋರ್ಟಿಗೆ ಪ್ರೆಸೆಂಟ್ ಮಾಡ್ಬಿಡೋಣ ಅಂತ ಇದ್ದೀನಿ. ಆ ಕೆಲ್ಸಕ್ಕೆ ಒಬ್ಬ ಒಳ್ಳೆ ಆಸಾಮಿ ಇದ್ದಾನೆ. ಇವತ್ತೆ ಆ ಕೆಲಸ ಮಾಡಿ ಮುಗಿಸ್ಬಿಡ್ತೇನೆ. ಏನ್ ಬಾಸ್, ನಿದ್ದೆಯಲ್ಲಿದ್ದವನು ಎಬ್ಸಿ ದನಕ್ ಬಡ್ದಂಗ್ ಬಡ್ತಿದ್ದೀರ? ಸೋಳೆ ಮಗನೇ, ಸಲಗದ ಹಾಗೆ ಮೈ ಬೆಳೆಸ್ಕೊಂಡಿದ್ಯಾ ವಿನಃ ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ವಲ್ಲ ನಿನ್ಗೆ? ಆವತ್ತು ಬ್ಯಾಂಕ್ ರಾಬರಿನಲ್ಲಿ ನಾನು ಬರೋದು ಸ್ವಲ್ಪ ತಡ ಆಗಿದ್ದಿದ್ರೆ ನೀನು ಮೇಳಬಿಡ್ತಿದ್ದೆ, ನಮ್ಮನ್ನು ಬೀದಿಗೆಳಿತಾ ಇದ್ದೆ. ಇವತ್ತು ಮಗು ಕದೀತಿಯಾ, ಕೋಳಿ ಕದೀತಿಯಾ, ಇಷ್ಟಲ್ಲಿ ಆಗೋತಲ್ಲ ನಿನ್ ಜೀವನ. ಅದೇನ್ ಸಣ್ಣ ವ್ಯಾಪಾರ ಅಲ್ಲ ಬಾಸ್, ಆ ಮಗುವಿನ ಅಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಆ ಪಿಳ್ಳೆ ನನ್ನ ಕೈಗೇನಾದ್ರು ದಕ್ಕಿದ್ರೆ ಒಂದ್ 25,000 ರೂಪಾಯಿ ಕಮಾಯಿಸ್ಬಿಡ್ತಿದ್ದೆ ಗೊತ್ತ? ಅಡ್ಕಸ್ಬಿ, ನಿನಗೊಂದು ಕೆಲಸ ವಹಿಸ್ತೇನೆ, ಅದನ್ನ ನೀನ್ ಸಕ್ಸಸ್ ಮಾಡಿದ್ರೆ 50,000 ರೂಪಾಯಿ ಕೊಡ್ತೀನಿ. ಏನ್ ಹೇಳ್ತೀಯ? 50,000 ಹೇಳಿ ಬಾಸ್. ಯಾರ್ ಕುತ್ಕೊಂಡು ಕೊಯ್ಬೇಕು? ಕೋಳಿ ಕುತ್ಕೊಂಡು ಕಚಿಕ್ ಕನಸ್ದಂಗ ಅನಿಸ್ಬಿಡ್ತೀನಿ. ಕಡಿಯೋದು ಕುಯ್ಯೋದು ಅಲ್ವಾ? ರಾಜರಾಜೇಶ್ವರಿ ದೇವಿಗೆ ಬೆಲೆ ಬಾಳೋ ವಜ್ರದ ಹಾರ ಹಾಕಿದ್ದಾರೆ, ಅದನ್ನ ಅಲ್ಲಿಂದ ನಾಳೆನೆ ಸಾಗಿಸ್ತಾ ಇದ್ದಾರೆ. ನೀನ್ ಹೇಗಾದ್ರೂ ಮಾಡಿ ಅದನ್ನ ಇವತ್ತು ರಾತ್ರಿನ ಹೊಡ್ಕೊಂಡ್ಬರ್ಬೇಕು. ಇದು ದೊಡ್ಡ ಕೇಸು, ಸ್ವಲ್ಪ ಭಯ ಆಗುತ್ತಲ್ಲ ಬಾಸ್. ನಾನೇ ಹೇಳ್ತಾ ಇರುವಾಗ ನಿನ್ಗಾಕೋ ಭಯ? ಎಲ್ಲ ಏರ್ಪಾಟು ಮಾಡಿದ್ದೀನಿ, ಮಿಂಚು ಮಿಂಚಿನಾಗ ಹೊಡ್ಕೊಂಬ. ನೀವೇ ಬೆಂಬಲ ಕೊಡ್ತಿರ್ಬೇಕಾದ್ರೆ ಮಿಂಚಿನಾಗ ಹಾಕೆ ಬಾಸ್. 50,000 ರೂಪಾಯಿ ಬೇರೆ ಸಿಗುತ್ತೆ. ಕೋಲು ಕೋಲು ಮಿಂಚಿನಾಗ ಹೊಡ್ಕೊಂಡು ಬರ್ತೀನಿ. ಜಾಸ್ತಿ ಆಗಿವೆ, ಅಮ್ಮನವ್ರಿಗೆ ಭಾರಿ ಬೆಲೆ ಬಾಳ ಒಡವೆ ಹಾಕ್ಯಾರ. ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಪ್ಪ. ಏನಂತೀಯ?
ನಮ್ಮನ್ನ ಹಿಡಿಯಕ್ ಬರ್ತಾ ಇದ್ದಾರೆ. ಅವ್ರಿಗೆ ಬುದ್ಧಿ ಇಲ್ಲ, ಕೊಡಿಲ್ಲ ಅದನ್ನ. ಇಲ್ಲ, ನಾನು ಕೊಡಲ್ಲ. ಯಾಕೆ? ಈ ದೇವಸ್ಥಾನದ್ದು. ಹೌದಾ? ನಾನು ಅವ್ರಿಗೆ ತಗೊಂಡು ಕೊಡ್ತೀನಿ. ಕೊಡಿ, ಕೊಡ್ತೀನಿ. ನಾನು ಕೊಡಲ್ಲ. ಕೊಡ ಅಂತ ಅಂದ್ರೆ ನಾನು ಕೊಡಲ್ಲ. ಏನ್ರಿ ನಿಮ್ ಡಿಪಾರ್ಟ್ಮೆಂಟ್ ಏನ್ ಕತ್ತೆ ಕಾಯ್ತಾ ಇದೆಯನ್ರಿ? ಅಲ್ರಿ, ನಿನ್ನೆ ನೋಡಿದ ದೇವಸ್ಥಾನದಲ್ಲಿ ಕಳ್ತಾನ, ಇವತ್ತು ನೋಡಿದ್ರೆ ಹುಡುಗರು ಸಾವು. ಈ ನನ್ನ ಬಾಮೈದನ ಸಾವು ಆಕಸ್ಮಿಕ ಅಲ್ಲ, ಇದರಲ್ಲಿ ಏನೋ ಮೋಸ ಆಗಿದೆ. ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಅಪರಾಧಿಗಳನ್ನ ಹುಡುಕಿ. ಐ ವಾಂಟ್ ಅನ್ ಇಮಿಡಿಯೇಟ್ ಇನ್ವೆಸ್ಟಿಗೇಷನ್. ಅಪರಾಧಿಗಳನ್ನ ಕಂಡುಹಿಡಿಯೋದು ನಮಗ್ ಗೊತ್ತು, ಅದು ನಮ್ ಕೆಲಸ. ಈ ಡೆಡ್ ಬಾಡಿನ ಮೊದಲು ನೋಡಿದವ್ರು ಯಾರು? ನಾನ್ ಸಾ. ಎಷ್ಟೊತ್ತಿನಲ್ಲಿ? ಕೊಲಿಗೋತಲ್ಲಿ ಸಾ. 319. ಎಸ್ ಸರ್. ಈ ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸು. ಎಸ್ ಸರ್.
ಬಂದಿದ್ದ ಯಾರು? ನಾನಲ್ಲ. ಮತ್ಯಾರು? ನನ್ ಗೊತ್ತಿಲ್ಲ. ಇನ್ಸ್ಪೆಕ್ಟರ್, ಮೊನ್ನೆ ರಾಜರಾಜೇಶ್ವರಿ ದೇವಿ ಗುಡಿಲಿ ಕಳವಾಗಿದ್ದ ಹಾರ ಇದೇ ತಾನೆ? ಹಾಂ. ನಮ್ಮ ಡಿಪಾರ್ಟ್ಮೆಂಟ್ಗೆ ತಲೆನೋವಾಗಿದ್ದ ವಜ್ರದ ಹಾರ ಇದೆ. ಎಲ್ಲಿ ಸಿಕ್ತು? ನನ್ನ ತಮ್ಮ ಸತ್ ಕೆರೆಯಲ್ಲಿ ಯಾರೋ ಒಬ್ಬ ಇದನ್ನು ಹುಡುಕಿ ತೆಗಿತಿದ್ದ. ಅವನಿಗೆ ಹೊಡೆದು ಬಡ್ದು ಕಿತ್ಕೊಂಡ್ಬಂದೆ. ಇನ್ಸ್ಪೆಕ್ಟರ್, ಆ ಕಳ್ಳ ಯಾರು ಗೊತ್ತೆ? ಮೊನ್ನೆ ಒಂದು ಮಗುನ ಕಿಡ್ನ್ಯಾಪ್ ಮಾಡಕ್ ಪ್ರಯತ್ನ ಪಟ್ಟು ನನ್ನ ಕೈಲಿ ಸಿಕ್ಕಾಕೊಂಡು ನಿಮಗ್ ತಂದು ಒಪ್ಪಿಸ್ನಲ್ಲ ಅವನೇ. ಇಂಪಾಸಿಬಲ್. ಇಟ್ಸ್ ಎ ಫ್ಯಾಕ್ಟ್. ಓಪನ್ ಮಾಡು. ಇನ್ಸ್ಪೆಕ್ಟರ್, ಇವನೇ ಇವನೇ ಹಾಕಲ್ಲ. ಇಸ್ ಇಟ್ ಮಿಸ್ಟರ್ ಭರತ್? ಕೆರೆಯಿಂದ ನೀವು ಸೀದಾ ಇಲ್ಲಿಗೆ ತಾನೇ ಬರ್ತಾ ಇದ್ದೀರಾ? ಹೌದು. ನಿಮ್ಮ ಮಾತೆ ನಿಜವಾದ್ರೆ ಇಷ್ಟು ಬೇಗ ಇವನು ಇಲ್ಲಿಗೆ ಬರೋದಕ್ಕೆ ಹ್ಯಾಕ್ ಸಾಧ್ಯ? ಅಟ್ಲೀಸ್ಟ್ ಬಟ್ಟೆ ಆದರೂ ಒದ್ದೆ ಆಗಿರ್ಬೇಕಲ್ಲ. ಹಾಗಾದರೆ ಇವನಿಲ್ಲಿಂದ ಅಲ್ಲಿಗೆ ಹೇಗೋದ? ಇನ್ಸ್ಪೆಕ್ಟರ್, ಇದರಲ್ಲಿ ನಿಮ್ದು ಕೈವಾಡ ಇರಬೇಕು. ವಾಟ್ ಯು ಮೀನ್? ಐ ಮೀನ್ ಇಟ್. ಲಾಕಪ್ ಅಲ್ಲಿ ಇದ್ದ ರವಡಿನ ಹೊರಗಡೆ ಬಿಟ್ಟು ಕಳ್ತನ ಮಾಡಿಸಿದ್ರೆ, ಅದಕ್ಕೆ ಅಡ್ಡ ಬಂದ ನನ್ನ ತಮ್ಮನ್ನು ಸಾಯಿಸಿ ಕೆರೆಗೆ ಬಿಸಾಕಿದ್ರಿ. ಇದ್ದಿದ ತಾನೇ ಸುಳ್ಳು? ಇದು ನಿನ್ನ ಕಟ್ಟಿಕತೆ. ಸುಳ್ಳು ಯಾವುದು ಸತ್ಯ ಯಾವುದು ಅಂತ ನಿಮ್ಗೆ ಈಗಲೇ ತೋರಿಸ್ತೇನೆ. ಐ ನಿಜ ಹೇಳ್ಬಿಡು, ಇಲ್ಲ ಇವತ್ತು ನಿನ್ನೆಲ್ಲ ಸಾಯಿಸ್ಬಿಡ್ತೀನಿ. ಬಿಡು. ನಾನೇನು ಅಂತ ತಿಳ್ಕೊಂಡಿದ್ಯಾ? ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಕಳ್ಳರ ಹತ್ರ ಕೊಲೆ ದರಳೆ ಮಾಡಿಸ್ತಿರೋ ಖದಿಮ. ಅಧಿಕಾರ ಇದೆ ಅಂತ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಪ್ರಯತ್ನಿಸ್ಬೇಡ. ನೀನು ಗಂಟ್ಸಾಗಿದ್ರೆ ಬಟ್ಟೆ ಬೆಚ್ಚಾಕ್ ಹೊರಗಡೆ ಬಾ, ಆಗ ಗೊತ್ತಾಗುತ್ತೆ ನಿನ್ ಶೌರ್ಯ ಏನು ಅಂತ. ಸಮಾಜನ ರಕ್ಷಣೆ ಮಾಡೋ ರಕ್ಷಣಾ ಪಡೆಯವರೇ ಈ ರೀತಿ ದರೋಡೆ ಮಾಡ್ತಿದ್ರಲ್ಲ, ನಿಮ್ಮಂತವ್ರನ್ನ ನೀರು ನೇಳಿಲ್ದರ ಕಡೆ ಕಡಿದ್ರು ಪಾಪ ಬರೋದಿಲ್ಲ. ಬೇಲಿನ ಎದ್ದು ಹೊಲ ಮೇಯುವಾಗ ಅದಕ್ಕೆ ಬೇಲಿ ಹಾಕ್ಬೇಕು, ಕಾವಲೆ ಹಾಕ್ಬೇಕು. ಇದಕ್ಕೆ ತಕ್ಕ ಪ್ರತಿಫಲ ಅನುಭವಿಸಿ ಅನುಭವಿಸ್ತೀಯಾ ನೆನಪಿಟ್ಕೋ. ಯಾಕೆ ಕಳ್ತಾ ಇದೀಯಾ? ಏನಾಯ್ತು ಭಾರತಿ, ಯಾವಾಗ ಬಂದೆ? ಬೆಳಿಗ್ಗೆನೆ ಬಂದ್ಲು ಭರತ್. ಆಗ್ಲಿಂದು ಅಳತನೇ ಇದ್ದಾಳೆ. ನಾವು ಕೊಡಬೇಕಾದ ವರದಕ್ಷಿಣೆ ಬಾಕಿ. ನಾವ್ ಹೇಳಿದ ವಾಯ್ದೆ ಮುಗಿದೋಯ್ತು, ಅದನ್ನ ತರೋವರೆಗೂ ಮನೆ ಹೊಸಲು ತುಳಿಬೇಡ ಅಂತ ನಿಮ್ ಭಾವ. ಅವ್ ಸುತ್ತಿ ಹೇಳಿದ್ರು ಮನೆಯಿಂದ ಹೊರಗೆ ತಳ್ಳಿದಾನಂತೆ. ಹಣ ಕೊಡ್ತಿದ್ರೆ ನನ್ ಹೊಟ್ಟೆಲಿ ಇರಬೇಕು ಅವ್ರದಲ್ಲ ಅಂತ ಹೇಳಿ ನನ್ನ ಡೈವೋರ್ಸ್ ಮಾಡ್ತಾರಂತೆ. ಅಳ್ಬೇಡ ಭಾರತಿ, ನನ್ನ ನಾನು ಒತ್ತೆ ಇಷ್ಟಾದ್ರು ಅವ್ರ ದುಡ್ಡನ್ನ ಅವ್ರಿಗೆ ತಂದು ಕೊಡ್ತೀನಿ. ನಿಮ್ಗೆ ಅವತ್ತೆ ಪಡ್ಕೊಂಡೆ ಈ ವರದಕ್ಷಿಣೆ ಕೊಡುವೆ ನಮಗ್ ಬೇಡ ಅಂತ, ನೀವು ಕೇಳಲಿಲ್ಲ. ಅಪ್ಪ, ಭಾರತಿನ ಅವ್ರ ಮನೆಗೆ ಬಿಟ್ಟು ಒಂದು ವಾರ ಅವಕಾಶ ಮಾಡ್ಕೊಡಿ ಅಂತ ನೀವೇ ಅವ್ರ ಕಾಲಕ್ಕೆ ಬಿದ್ದು ಕೇಳ್ಕೊಳ್ಳಿ. ಭಾರತಿ, ನಿನ್ ಕಣ್ಣೀರ್ ಒರೆಸ್ತೀನಮ್ಮ. ಅವ್ರ ದುಡ್ಡು ಅವ್ರಿಗೆ ಬಿಸಾಕ್ಬಿಟ್ರೆ ನಿನ್ ಮೇಲೆ ಹೊರಿಸಿರೋ ಈ ಅಪವಾದ ಖಂಡಿತ ದೂರ ಆಗುತ್ತೆ. ಯೋಚನೆ ಮಾಡಬೇಡ. ಮನೆಗೂ ಹೋಗ್ದೆ ಎಲ್ಲಿ ಹೋಗಿದ್ರಿ? ನಿಮ್ ತಂದೆ ವಿಷಯ ಎಲ್ಲ ಹೇಳಿದ್ರು. ನಿಮಗ್ ದುಡ್ಡು ನಾನ್ ಕೊಡ್ತೀನಿ. ಇದನ್ನ ಅದನ ಪಿಶಾಚಿಗಳ ಮುಖದ ಮೇಲೆ ಬಿಸಾಕಿ. ನಿನ್ ಉದಾರ ಗುಣಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮಧು. ಇದರಿಂದ ನನ್ನ ತಂಗಿ ಬಾಳ ನಂದಾದೀಪ ಆಗುತ್ತೆ, ಅವಳು ಬಾಳಿಗೆ ನಗು ಸಂತೋಷ ಮತ್ತೆ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇಂಥ ಹಣದಿಂದ ಅವಳ ಬಾಳನ ಸರಿಪಡಿಸಕ್ ನಾ ಇಷ್ಟಪಡಲ್ಲ. ಯಾಕಿಂತ ಮಾತಾಡ್ತಾ ಇದ್ದೀರಾ? ನಿನಗೆ ಗೊತ್ತಿಲ್ಲ ಮಧು, ಎಷ್ಟು ಬಡವರು ರಕ್ತ ಹೀರಿ ನಿಮ್ಮ ಅಣ್ಣ ಈ ಹಣ ಸಂಪಾದನೆ ಮಾಡಿದ್ದಾನೆ ಅಂತ. ಇದರಿಂದ ನನ್ನ ತಂಗಿ ಬಾಳು ಇನ್ನಷ್ಟು ಗೋಳಾಗುತ್ತೆ ಹೊರತು ಒಳ್ಳೇದಾಗಲ್ಲ.
ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ಹಠ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಪ್ಲೀಸ್ ನನ್ನ ಮಾತು ಕೇಳಿ. ಇಲ್ಲ ಮಧು, ನನಗಿಂತ ಹಣ ಬೇಡ. ಭರತ್, ಏನಿದು? ಏನಿಲ್ಲ, ನಿನ್ನ ಕಷ್ಟಲ್ಲಿ ನಾನು ಅಳಿಸೇವೆ. ನನ್ನ ಪ್ರಾವಿಡೆಂಟ್ ಫಂಡಲ್ಲಿ ಬಂದೋಣ ಇಷ್ಟೇ. ಶಿವು, ನನ್ನ ತಂಗಿ ಮದುವೆ ಸಂಬಂಧವಾಗಿ ವರದಕ್ಷಿಣೆ ಕೊಡಬೇಕಾಗಿದ್ದು ನನ್ನ ಕರ್ತವ್ಯ. ಆದರೆ ನಿನ್ನಿಂದ ಬರೋ, ನನ್ನ ಜೀವನದಲ್ಲಿ ಒಂದ್ಸಲಿ ಆದರೂ ಒಬ್ಬ ಸ್ನೇಹಿತಂಗೆ ಸಹಾಯ ಮಾಡೋ ಅವಕಾಶ ಕಲ್ಪಿಸ್ಕೊಡು. ನೀ ಹಣನ ತಗೊಳ್ಳದೆ ಹೋದರೆ ನನ್ನ ಚಟಕ್ಕೆ ಬಲಿಯಾಗಿ ಈ ಹಣನೂ ನಾನು ಕಳ್ಕೊಂತೇನೆ. ಶಿವು, ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೋಡು, ಈ ಹಣ ನನಗೆ ಬೇಡ. ಇದರಿಂದ ನಿನ್ನ ಸಾಲ ತೀರಿಸ್ಕೋ. ನನ್ನ ಸ್ನೇಹಿತ ಒಬ್ಬನ ಸಾಲಗಾರನಾಗಿ ಉಳಿಸೋಕ್ಕೆ ನನಗಿಷ್ಟ ಇಲ್ಲ. ನನ್ನ ದಾರಿನ ನೋಡ್ಕೋತೀನಿ. ಹಾಗಾದ್ರೆ ಏನ್ ಮಾಡ್ತೀಯ? ಏನ್ ಮಾಡಬೇಕು ಅಂತ ನನಗೆ ಗೊತ್ತು. ಮೂತ್ರಪಿಂಡ ರೋಗದಿಂದ ನರಳುತ್ತಿರುವ ವ್ಯಕ್ತಿಯೊಬ್ಬರಿಗೆ ತುರ್ತಾಗಿ ಮೂತ್ರಪಿಂಡ ದಾನ ಮಾಡುವವರಿಗೆ 25,000 ರೂಪಾಯಿಗಳನ್ನು ಕೊಡಲಾಗುವುದು. ಡಾಕ್ಟರ್, ಎಸ್ ಡಾಕ್ಟರ್, ಕಿಡ್ನಿ ಬೇಕು ಅಂತ ಪೇಪರ್ ಅನೌನ್ಸ್ ಮಾಡಿದಾರಲ್ಲ, ಆ ಪೇಷಂಟ್ ಎಲ್ಲಿದ್ದಾರೆ? ಯಾಕೆ? ಅದು ನಾನು ಕೊಡ್ತೀನಿ. ನೀವಿನ್ನು ಬಾಳೆ ಬದುಕಬೇಕಾದವರು, ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ, ದುಡುಕಬೇಡಿ. ಡಾಕ್ಟರ್, ಒಂದು ಕಿಡ್ನಿಯಿಂದ ಒಬ್ಬ ಮನುಷ್ಯ ಬದುಕ್ಬೋದು, ಆದರೆ ಇನ್ನೊಂದು ಕಿಡ್ನಿಯಿಂದ 2 ಜೀವ ಬದುಕಬೇಕಾಗಿದೆ. ಡಾಕ್ಟರ್, ನಾನು ಟೆಸ್ಟ್ ಮಾಡಿ ನನ್ನ ಕಿಡ್ನಿ ತಗೊಂಡು ಬೇಗ ನನಗೆ ಹಣ ಕೊಡಿಸಿ ಡಾಕ್ಟರ್. ಮೊದಲು ರಕ್ತ ಮೂತ್ರ ಪರೀಕ್ಷೆ ಮಾಡಿ ಸರಿ ಬಂದರೆ ತಗೊಳ್ಳೋಣ. ಥ್ಯಾಂಕ್ ಯು ಡಾಕ್ಟರ್. ಓಕೆ. ಮರ್ಯಾದೆ ಕೊಡೋ ಜನ ಆಗಿದ್ರೆ ಯಾವತ್ತೂ ಕೊಟ್ಟಿರೋರು ಈ ಸಂಪತ್ತಿಗೆ ಮಗು ಬೆರಕ್ಕೆ. ನನ್ನ ಮಾಂಗಲ್ಯ ಉಳಿಸಿದ ಪುಣ್ಯಾತ್ಮನಪ್ಪ ನೀನು. ನಿನ್ನ ಹೆಸರು ಹೇಳ್ಕೊಂಡು ನಮ್ಮನೇಲಿ ದಿವಸ ತುಪ್ಪ ದೀಪ ಹಚ್ತೀವಿ. ತಗೋಪ್ಪ. ನೀವು ಹೇಳೋದು ಒಪ್ಕೋಬೇಕಾದ್ದೆ, ಸಾವು ಬದುಕು ನಮ್ಮ ಕೈಲಿಲ್ಲ ನಿಜ. ಆದರೂ ಈ ಕಂಡೀಷನ್ ಅಲ್ಲಿ ನೀವು ಹೊರಗಡೆ ಹೋಗೋಕೆ ನಾನು ಒಪ್ಪಲ್ಲ. ಡಾಕ್ಟರ್, ನಾನು ಹೋಗ್ತಾ ಇಲ್ಲ. ನನಗೆ ಆಪರೇಷನ್ ಮಾಡಿರೋ ಜಾಗದಲ್ಲಿ ತುಂಬ ಪೇನ್ ಆಗ್ತಿದೆ, ನನಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ. ನೀವು ತುಂಬ ಸ್ಟ್ರೈನ್ ಮಾಡ್ಕೋತಿದ್ದೀರಾ, ಅದಕ್ಕೆ ಹೀಗೆ? ಡೋಂಟ್ ವರಿ, ರೆಸ್ಟ್ ತೊಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಿನ್ ಹೊಟ್ಟೆಲಿರೋ ಮಗು ನಂದಲ್ಲ. ಇಂಥ ಮಾತಾಡೋಕ್ ನಾಚಿಕಾಗಲ್ಲ ನಿಮ್ಗೆ? ಹೆಣ್ಣಿನ ಚೀಲದ ಬೆಲೆ ಗೊತ್ತಿಲ್ದಿರೋ ಪಶು ನೀವು. ಏ ಪಶು, ಇನ್ನೊಂದು ಕ್ಷಣ ನನ್ನ ಕಣ್ಣೆದುರಿಗಿದ್ರೆ ನಿನ್ನ ಕೊಂದಾಕ್ಬಿಡ್ತೀನಿ. ಈಗ ನಾನೇನ್ ಬದುಕಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಪ್ರತಿದಿನ ಹೀಗೆ ಸಾಯೋಕ್ ಬದಲು ಒಂದೇ ಸಲ ಸಾಯೋದು ಎಷ್ಟು ಉತ್ತಮ. ಒಂದೇ ಸಲ ಅದು ಹೇಗೆ ಸಾಧ್ಯ? ನಮ್ ದುಡ್ಡು ನಮಗೆ ತೀರಿಸ್ತೇನೆ. ಧನ ಪಿಶಾಚಿ, ಮನುಷ್ಯತ್ವನ ಇಲ್ದಿರೋ ಮೃಗ, ಹೃದಯನ ಇಲ್ದಿರೋ ವಿದ್ಯಾವಂತ, ಕೇವಲ ವರದಕ್ಷಿಣೆಗೋಸ್ಕರ ನನ್ನ ಕುತ್ತಿಗೆಗೆ ತಾಳಿ ಬಿಗಿದು ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಚಿತ್ರಹಿಂಸೆ ಮಾಡಕ್ ಬದ್ಲು ಒಂದೇ ಸಲ ನನ್ನ ಕುತ್ತಿಗೆ ಹಿಸ್ಕ್ಬಿಡಿ, ಇಲ್ಲ ಸೀಮೆಣ್ಣ ಸುರಿದು ಸುಟ್ಬಿಡಿ. ಕರೆಕ್ಟ್, ಒಳ್ಳೆ ಐಡಿಯಾ. ಥ್ಯಾಂಕ್ ಯು. ಅಯ್ಯೋ ಅಯ್ಯೋ, ನನ್ನ ಹೊಟ್ಟೆಲಿರೋ ಮಗುಗೋಸ್ಕರ ಆದ್ರೂ ನನ್ನ ಬಿಟ್ಟುಬಿಡಿ.
ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ, ನಿಮ್ ಭಾವನೆ ಅವಳನ್ ಕೊಂದಾಕ್ದ. ಅವನ್ನ ಕೋರ್ಟ್ಗೆ ಎಲ್ದು ಸರಿಯಾಗಿ ಶಿಕ್ಷೆ ಕೊಡಿಸಿದ್ರೇನೆ ಭಾರತೀಯ ಆತ್ಮಕ್ಕೆ ಶಾಂತಿ ಸಿಗೋದು. ದಯೆ ಕರುಣೇನೆ ಇಂದವ್ರನ್ನ ಯಾರೇನ್ ಮಾಡೋಕ್ಕೂ ಸಾಧ್ಯವಿಲ್ಲಮ್ಮ. ಬಡವನ ಕೋಪ ದವಡೆಗೆ ಮೂಲ ಅಂದಾಗಿ ನಮ್ಮ ಕಷ್ಟನ ನಾವೇ ಅನುಭವಿಸ್ಬೇಕು. ಈಗಿನ ಕಾಲದಲ್ಲಿ ನ್ಯಾಯದೇವರು ಕೂಡ ನಿರ್ಗತಿಕರನ್ನ ಬಿಟ್ಟು ದುಡ್ಡಿರೋರ್ ಕಡೆ ಸೇರ್ಕೊಂಡು ಬಿಟ್ಟಿದ್ದಾನೆ. ಅವ್ರನ್ನ ಎದುರಾಕೊಂಡು ಈಗಾಗಿರೋ ಅನರ್ಥ ಅಷ್ಟಿಷ್ಟಲ್ಲಮ್ಮ, ಅಷ್ಟಿಷ್ಟಲ್ಲ. ಹಾಗಂತ ಅವನ್ನ ಸುಮ್ಮನೆ ಬಿಟ್ಬಿಡು ಅಂತೀನಪ್ಪ? ನೀತಿ ನಿಯತ್ಗೆ ಕೋರ್ಟ್ನಲ್ಲಿ ನ್ಯಾಯ ಸಿಗ್ತಾ ಇರ್ಬೋದು. ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಅವನ ಕಾನೂನು ಕೈಯಿಂದ ತಪ್ಪಿಸ್ಕೋಬೋದು. ಅಂತ ಕೊಂಡ್ಕೊಂಡು ನ್ಯಾಯ ನನಗೆ ಬೇಕಾಗಿಲ್ಲಪ್ಪ. ಅವನ್ನ ಸಮಾಜದ ಬಹಿರಂಗ ನ್ಯಾಯಾಲಯ ಕೇಳಿತೀನಿ. ಜನರನ್ನೇ ತೀರ್ಪು ಕೊಡೋ ನ್ಯಾಯಾಧೀಶನಾಗಿ ಮಾಡ್ತೀನಿ. ಅವನ್ನ ಕಂಡು ಕಂಡ ಕಡೆ ಜನ ಅವನ ಮಕ್ಕದ ಮೇಲೆ ಉಗಿಯೋಗಿ ಮಾಡ್ತೀನಿ. ಬದುಕಕ್ಕೂ ಬಿಡದೆ ಸಾಯಕ್ಕೂ ಬಿಡದೆ ಅವನ್ನ ಜೀವಂತ ಶವ ಮಾಡಿದ್ರೇನೆ ನನ್ ತಂಗಿ ಆತ್ಮಶಾಂತಿ ಸಿಗೋದು. ಓಕೆ ಓಕೆ ಕರುಣು. ಏನಮ್ಮ ಹಾಲು ತಗೊಳಪ್ಪ ಕೊಡು. ನಿಮ್ಮಪ್ಪ ಬ್ರೋಕನ್ ಕರ್ಕೊಂಡ್ ಬರಕ್ ಹೋಗಿದ್ದಾರೆ, ನೀನ್ ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಎರಡನೇ ಸೊಸೆ ಬರ್ತಾಳೆ ಅಂತ ನಿನ್ ಮುಖ ನೋಡಿ ಆರಾಮವಾಗಿ ಅರಳೋಗ್ಬಿಟ್ಟು. ಸುಮ್ನೆ ಇರ, ಅರೆ ಬಂದೇ ಬಿಟ್ರಲ್ಲ. ನಮಸ್ಕಾರ ಲಾಯರ್ ಸಾಹೇಬರಿಗೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ನೋಡಿಮ್ಮ ನೋಡಿ, ಈ ಹುಡುಗಿಗೆ ಒಂದ್ ಕಣ್ಣಿಲ್ಲ, ವರದಕ್ಷಿಣೆ ಮಾತ್ರ 1,00,000 ರೂಪಾಯಿ. ಏನ್ರಿದು ಕಣ್ಣು ಕಾಲಿಲ್ದಿರ ತೋರಿಸ್ತಾ ಇದ್ರ? ಬರ್ವಾ ಬಿಡಿ ನೋಡಿ, ಈ ಹೆಣ್ಮಗು ಇದೆಯಲ್ಲ ಇದಕ್ಕೆ ಏನ್ರಿದು ಮೇಲು ಸುರಳಿತಾ ಇದ್ರ? ನೀರ್ ಬೇಕಾ? ಅಲ್ಲ ಉಪ್ಸ. ಓ ದಂಬು ಗೋರ್ಲು ಇದಕ್ಕೆ 75,000 ರೂಪಾಯಿ. ಏನಯ್ಯ ಎಲ್ಲ 5 ಗಿರಾಕಿಗಳನ್ನೇ ತೋರಿಸ್ತಾ ಇದ್ದಲ್ಲಯ್ಯ. ಆದ್ರೆ ವರ ಇವಲ್ವಾ, ಎರಡನೇ ಮದುವೆ ಅಂದ್ಮೇಲೆ ಇದೆಲ್ಲ ಮಾಮೂಲೆ. ಬೇಡವಾ ಬಿಡಿ ನೋಡಿಮ್ಮ, ಈ ಹುಡುಗಿ ಇದೆಯಲ್ಲ ಇದಕ್ಕೆ ಏನೇನು ಬೇಕೋ ಎಲ್ಲ ಇದೆ. ಆದ್ರೆ ಈ ಹುಡುಗಿಗೆ ವರದಕ್ಷಿಣೆ ಬರೇ 25,000 ರೂಪಾಯಿ. ನೀವೇನು ಯೋಚನೆ ಮಾಡಬೇಡಿ, ಇದರಲ್ಲಿ ಒಂದು ಅಂತರಂಗ ಇದೆ. ಈ ಹುಡುಗಿಗೆ ಅಪ್ಪ ಇಲ್ಲ, ಅಮ್ಮಂಗೆ ಕ್ಷಯ. ಅವಳೇನಾದ್ರೂ ಕೊಟ್ಟಕ್ಕೆ ತಂದ್ಬಿಟ್ಟು ಅಂದ್ರೆ 3,00,000 ರೂಪಾಯಿ ಆಸ್ತಿ ನಿಮಗೆ. ನೋಡೋದು ಹುಡುಗಿ ಸ್ವಲ್ಪ ದಪ್ಪವಾಗಿದ್ರು ಲಕ್ಷಣವಾಗಿದ್ದಾಳೆ. ಮದುವೆನಾ ಇನ್ಸ್ಪೆಕ್ಟರ್?
ಗಲಾಟೆ ಮಾಡಿ ಮದುವೆ ನಿಲ್ಸಕ್ ಬಂದಿರೋ ಇರೋ ಹುಡಿನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಬೇಕಾಗಿದ್ ನನ್ನಲ್ಲ, ನಿನ್ನ. ತಪ್ಪು ಬಟ್ಟೆ ಹಾಕೊಂಡು ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿ ನಿರಪರಾಧಿಗಳನ್ನ ನೇಳೆ ಕಳಿಸ್ತಾ ಇರೋಂತ ನೀನು ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್, ಕರ್ತವ್ಯಕ್ಕೋಸ್ಕರ ಪ್ರಾಣನೆ ಕೊಡುವಂತ ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಕೊಲೆ ಸುಲಿಗೆ ಮಾಡ್ತಾರೋ ಇವನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಆಯ್, ನಿಮ್ಮಂತವ್ರನ್ನ ನಡುಬೀದಿಲ್ ನಿಲ್ಸಿ ಗುಂಡಿಟ್ಟು ಕೊಲ್ಲಬೇಕು. ಭಾರತ್, ಬಾರದವ್ರ ಪಾಪ ಆಡದವ್ರ ಬಾಯಿಲಿ ಅಂದ ಹಾಗೆ ಇಷ್ಟು ಜನರ ಮುಂದೆ ಕಪ್ಪು ಬಟ್ಟೆನ ಕಾಕಿ ಬಟ್ಟೆನ ಜರಿಯುದು ಅವಮಾನ ಮಾಡುದು ತಪ್ಪಲ್ವಾ? ಸಾಹುಕಾರ್ರೇ, ಹಣವಂತರು ಆಡ್ತಾ ಇರೋ ಆಟ ಟೋಪದ ವಿರುದ್ಧ ನಂದವರು ನ್ಯಾಯ ಸಿಗ್ದವ್ರು ಸಿಡದಿದ್ರೆ ಅಂತವ್ರ ಕುತ್ತಿಗೆ ಕುಯ್ದು ರಕ್ತದ ಕೋಡಿನೇ ಹರಿಸ್ತಾರೆ. ಇವರೇ ಇವರೇ ನಮ್ಮ ದೇಶದ್ರೋಹಿಗಳು, ಭವ್ಯ ಭಾರತದ ಭವಿಷ್ಯನ ಬೇರೆ ಸಮೇತ ಕಿತ್ತಾಕ ಕೊಟ್ಟಿರೋ ಸಮಾಜ ಘಾತಕರು. ಇವರಿಗೆ ಸಮಾಜ ಕೊಡೋ ಶಿಕ್ಷೆ ಏನು? ಹಣದಿಂದ ನ್ಯಾಯನೇ ಕೊಂಡ್ಕೊಂಡಿರೋ ಈ ಪಾಪಿಸ್ಟ್ರಿಗೆ ಸಮಾಜ ಬಹಿಷ್ಕಾರ ಹಾಕ್ಲೇಬೇಕು, ಬದುಕಕ್ ಬಿಡಬಾರ್ದು. ನಿನ್ನ ಆವೇಶ ಆಕ್ರೋಶ ಎಲ್ಲ ನನ್ಗೆ ಅರ್ಥವಾಗುತ್ತೆ, ಆದ್ರೆ ಪ್ರಜಾ ಸೇವೆನೇ ಪ್ರಾಣ ಅಂತ ತಿಳ್ಕೊಂಡಿರೋ ನನಗೆ ಯಾಕೆ ಬೇಕು ಇದೆಲ್ಲ ರಾಜಕೀಯ? ನಾನು ಇಲ್ಲಿ ಬಂದಿದ್ದೇ ತಪ್ಪು ಅಂತ ಕಾಣಿಸುತ್ತೆ. ನಾನು ಇಲ್ಲಿ ಬರ್ತೀನಪ್ಪ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲಿ ಅಂತಾರೆ. ಮಧು, ನೀನ್ ನನ್ನ ತಂಗಿಯಾಗಿದ್ಕೊಂಡು ನನ್ನೇ ಹೀಯಾಳಿಸ್ತೀಯಲ್ಲಮ್ಮ. ಹೀಯಾಳಿಸ್ತಿಲ್ಲ, ನಿಮ್ ಪಾಪದ ಹೊರೆನ ಸ್ವಲ್ಪನಾದ್ರೂ ಕಡಿಮೆ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ. ಓ ಹಾಗೋ, ಸರಿ ಸರಿ, ನಡಿ ಮನೆಗೆ ಹೋಗೋಣ. ನಾವು ಕರ್ಣಾಕರ, ನೀನು ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಗ್ತಿದೆ. ನಿನ್ನಂತ ಕಂತ್ರಿ ಜನರಿಂದ ನಮ್ಮ ವಕೀಲ ವೃತ್ತಿಗೆ ಕೆಟ್ಟ ಹೆಸರು. ನ್ಯಾಯ ಅನ್ಯಾಯನ ತಕ್ಕಡಿ ತೂಗೋ ನಾವೇ ತಪ್ಪದಾರಿಲಿ ಹೋದ್ರೆ ಅದು ಹೊಣೆ ಯಾರು? ಬಂದ್ರೆ ನಡೆದ್ದು ಶಾಂತಿ, ನನಗೆ ಕ್ಷಮಿಸ್ಬಿಡಮ್ಮ. ಯಾಕಣ್ಣ ಹಾಗಂತ್ಯ? ನೀನ್ ನನ್ನೊಬ್ಳು ಮಾತ್ರ ಒಳ್ಳೇದ್ ಮಾಡ್ಲಿಲ್ಲ, ಇಡೀ ಹೆಣ್ಣಿನ ಕುಲಾನೇ ಉದ್ಧಾರ ಮಾಡಿದ್ಯಾ. ಬಾಮ್ಮ, ಇಲ್ಲಿಂದ ಹೋಗೋಣ. ತಿರುಬೋಕಿ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಹುಚ್ಚುಚ್ಚಾಗಿ ಮಾತಾಡ್ತೀಯ? ನೀನೇನಾದ್ರೂ ಅವನ ಜೊತೆಗೆ ಇನ್ನೊಂದು ಸಾರಿ ಇದ್ದದ್ದು ನಾನು ನೋಡಿದ್ರೆ ನಿನ್ನ ಸುಟ್ಟು ಬಿಡ್ತೀನಿ. ಅಷ್ಟು ಮಾಡು, ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿ ತಪ್ಪಿಗೆ ನಿಶ್ಚಿಂತೆ ಪ್ರಾಣ ಬಿಡ್ತೀನಿ. ಅದು ನಾವು ಆಕಾಶದಲ್ಲಿ ಹಾರಾಡು ಜನ, ಆದ್ರೆ ಅವನು ಬೀದಿಲ್ ಓಡಾಡು ಭಿಕಾರಿ. ಓಹೋ, ಆಕಾಶದಲ್ಲಿ ಹಾರಾಡೋರು ಭೂಮಿಗೆ ಬರ್ಲೇಬೇಕು. ಅಣ್ಣ, ಅವ್ರ ಹತ್ರ ದುಡ್ಡಿಲ್ದೇ ಇದ್ರು ಮನುಷ್ಯತ್ವ ಇದೆ. ಹಾಗೆ ಕಪ್ಪಗಿದ್ದು ಮಾತ್ರಕ್ಕೆ ಕೋಗಿಲಾಗದ ಸಾಧ್ಯವಿಲ್ಲ. ಕಾಮಾಲೆ ಕಣ್ಣವ್ರಿಗೆ ಕಂಡದ್ದೆಲ್ಲ ಹಳದಿಯಾಗೇ ಇರುತ್ತೆ. ವಯಸ್ಸಿಗೆ ಬಂದ ಕ್ಷಣ ಹಿರಿಯೋರು ಕಿರಿಯೋರು ಅನ್ನೋ ಪರಿಜ್ಞಾನವೇ ಇರೋದಿಲ್ಲ ಅಲ್ವಾ? ದೊಡ್ಡವ್ರು ದಡ್ರಾದಾಗ ಚಿಕ್ಕವ್ರು ಬುದ್ಧಿವಂತರಾಗ್ಲೇಬೇಕು. ಅಂದ್ರೆ ನಿನ್ನ ಮಾತಿನ ಅರ್ಥ? ನಾನು ಭರತನ್ ಪ್ರೀತಿಸ್ತೀನಿ, ಅಷ್ಟೇ ಅಲ್ಲ ಮದುವೆನೂ ಮಾಡ್ಕೋತೀನಿ. ಗಂಜಿ ಕುಡಿಯೋನ ಮದುವೆ ಆದ್ರೆ ಕೂಲಿ ಮಾಡಿ ಜೀವನ ಮಾಡಬೇಕಾಗುತ್ತೆ. ಚಿಂತೆ ಇಲ್ಲ, ಅಂತ ಬಾಳ್ನಲ್ಲೇ ಸುಖ ಇರುತ್ತೆ, ತೃಪ್ತಿ ಸಿಗುತ್ತೆ. ನೀನೊಬ್ಬ ಯೋಗ್ಯ ಅಂತ ಅತ್ತಿಗೆ ನಿನ್ನ ಒಪ್ಪಿ ಒಪ್ಪಿ ಮದುವೆ ಮಾಡ್ಕೊಂಡ್ಲಲ್ಲ, ನಿನ್ನಿಂದ ಅವ್ಳಿಗೇನ್ ಸಿಕ್ತು? ಹಿಂಸೆ ಕಿರುಕುಳ ಅಷ್ಟೇ ತಾನೇ? ಪಾಪ, ಬದುಕಿದಷ್ಟು ದಿನವು ಕೊರಗಿ ಕೊರಗಿ ಸತ್ಲು. ಅಣ್ಣ, ಹೆಣ್ಣಿಗೆ ಹಣವಂತನ ಅರಮನೆಗಿಂತ ನೆಮ್ಮದಿ ಕೊಡೋ ಗಂಡನ್ ಗುಡಿಸ್ಲೇ ಲೇಸು. ನಿನ್ ಗೊಟ್ಟು ಬೇಡ ಅಂತ ನನಗೆ ಬೇಕಾಗಿಲ್ಲ. ನನ್ಗಿಷ್ಟವಿಲ್ಲದ ಕೆಲಸ ನೀನೇನಾದ್ರೂ ಮಾಡಿದ್ರೆ ನಾನು ನನ್ನ ಮನುಷ್ಯತ್ವನೇ ಕಳ್ಕೋಬೇಕಾಗುತ್ತೆ. ಈಗೇನು ನೀನ್ ಮನುಷ್ಯ ಅಂತ ತಿಳ್ಕೊಂಡಿದ್ಯಾ? ನೀನ್ ಜನರಿಗೆ ಮೋಸ ಮಾಡ್ಬೋದು, ಸಮಾಜಕ್ಕೆ ಮೋಸ ಮಾಡ್ಬೋದು, ಆದ್ರೆ ಆ ದೇವ್ರಿಗೆ ಮೋಸ ಮಾಡಕ್ ಮಾತ್ರ ಸಾಧ್ಯನೇ ಇಲ್ಲ. ಒಂದ್ ಲೀಟರ್ ಹಾಲು ಕೊಡು. ಏನಿದು ಸಗಣಿ? ತಗೊಂಡ್ ಹೋಗಿ ನಿನ್ ಮನೆ ಗೋಡೆಗೆ ಬೆರಳಿ ತಟ್ಕೊ. ನಿನ್ ಮಗನ್ಗೆ ಇನ್ನೊಂದ್ ಮದುವೆ ಮಾಡ್ತೀಯಲ್ಲ, ಆ ಸೊಸೆನ್ ಸುಡಕ್ಕಾಗತ್ತೆ. ಹೆಸರಿಗೆ ಮಹಾಲಕ್ಷ್ಮಿ, ಮಾಡೋದು ಮನೆ ಹಾಳು ಕೆಲ್ಸ. ಎಲ್ಲಡಿಕೆ ಹಾಕೊಂಡು ಅಂತ ನಿನ್ ಮಕ್ಕ ಕೂಗಿದ್ರು ಪಾಪ ಬರಕ್ಕಿಲ್ಲ. ಹೋಗವ ತಾಯಿ ಹೋಗು, ನಿನ್ ನೆಲ್ ಸೋಕಿದ್ರೆ ಹಾಲೆಲ್ಲ ಹೊಡೆದೋದಿತ್ತು. ಊರ್ಗೆಲ್ಲ ಪದ್ಮಾವತಿ ಹೋಗೆಲ್ಲ ಕಂಡಿದ್ದೀನಿ, ನೀನ್ ಯೋಗ್ತೇ ಊರ್ಗೆಲ್ಲ ಗೊತ್ತಾಯ್ತು. ಹೋಗು. ಚಕ್ರ ಹಾಕಿದ್ಯಾ, ಕಾರ್ದ ಪುಡಿ ಹಾಕಿದ್ಯಾ? ನಿಂಗೆ ವಿಷಯನ ಹಾಕ್ಬೇಕಾಗಿತ್ತು. ಆ ಪಾಪ ನನ್ಗೆ ತಟ್ಟೈತೆ ಅಂತ ಹಾಕ್ಲಿಲ್ಲ. ಇನ್ನೊಂದ್ಸಲ ನನ್ನ ಹೋಟ್ಲಿಗೆ ಕಾಲಿಟ್ಟೆ ಅಂದ್ರೆ ಕಿತ್ತೊಂದ್ ಮೆಟ್ಟಲು ಹೊಡಿಬೇಕಾಗತ್ತೆ. ಎದುರ ಮೇಲೆ
ನಿಮ್ಮಪ್ಪ ಇದ್ದಂಗಿದ್ದೀನಿ, ನನಗೆ ಇಲ್ಲ ಅಂತೀಯ? ಈ ರೋಡ್ ನಲ್ಲಿ ನಿಂದೊಬ್ಬಂದೆ ಹೋಟ್ಲು ನೋಡು, ಹೋಗಲೇ ನಿಂಗೆ ಯಾವ ಹೋಟೆಲ್ ಕಾಫಿನು ಕೊಡಲ್ಲ, ತಿಂಡಿನೂ ಕೊಡಲ್ಲ. ಎದಳೆ ಮೇಲೆ ಮುತ್ತಂತ ಸೊಸೆ ನಂಗಾಕ್ಬಿಟ್ಟೆ. ಎಳೆಯ ಮೇಲೆ ನನ್ನ ಯಾರು ಅಂತ ತಿಳ್ಕೊಂಡಿದ್ದೀಯ? ಬೇವರ್ಸಿ ನನ್ನ ಮಗ, ತೊಟ್ಟಿ ನನ್ನ ಮಗ, ಸಾಕಾ? ಇಂಗ್ಲಿಷ್ ಇಂಗ್ಲಿಷ್ ನಾನು ಬೈದು ಕಚ್ಚಿ ಕಲ್ಸ್ಬಿಡ್ತೀನಿ, ಕುತ್ಕೆ ಹುಷಾರಿಸ್ಬಿಡ್ತೀನಿ. ನನಗಿದ್ದಳು ಒಬ್ಳು ತಂಗಿನ, ನಿನ್ನಂತ ಕಡ್ಕೊಂಡು ಕೊಟ್ಟೆ ವರದಕ್ಷಿಣೆ ದುಡ್ಡಿಗೋಸ್ಕರ. ನೀಳಕ್ಕೆ ಸಾಕ್ಬಿಟ್ಟ ಪಾಪಿಷ್ಟ. ಇನ್ನೊಂದಪ್ಪ ಬಂದವರಿಗೆ ಇಷ್ಟ ನನ್ನ ಮಗನೇ. ನಾನು ಅನ್ಕಂಡೆ ಅದು ಹೀಗೆ ಆಗುತ್ತೆ ಅಂತ, ಹಾಗೆ ಆಯ್ತು ನೋಡು. ಅಲ್ಲ, ಪಾಪದ ಹೊರೆ ಹೆಚ್ಚಾದ್ರೆ ಹುಚ್ಚರಾಗ್ತಾರಂತೆ. ಕೆಟ್ಟಗಾಲ ಬಂತು ಅಂದ್ರೆ ಕಾಲಿನ ಕೆರ ಕಾಳಿಂಗ ಸರ್ಪವಾಗಿ ಕುಟುಕುತ್ತಂತೆ. ಅಲ್ಲ ಚೂಡಾಮಣಿ, ತೆಪ್ಪ ಮಲಗಿದ್ದ ಹಾವನ ಹುತ್ತಕ್ಕೆ ಕೈ ಹಾಕಿ ಕೆಣಕ್ಬಿಟ್ಟು ಈಗ ಒಬ್ರು ತಲೆ ಮೇಲೆ, ಒಬ್ರು ಕಿವಿ ಮೇಲೆ, ಒಬ್ರು ಬಾಯಿ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ರೆ ಏನ್ ಹೇಳೋದು ಹೇಳು. ಹಳಕಟ್ಟಿ, ಉಪ್ಪು ತಿಂದ ಮೇಲೆ ನೀರ್ ಕುಡಿಲೇಬೇಕು. ಎಲ್ಲ ಕೆಲ್ಸನು ಒಟ್ಟಿಗೆ ಮಾಡ್ತಿದ್ರು, ಈಗ ಅವಮಾನನು ಒಟ್ಟಿಗೆ ಮಾಡಿಸ್ಕೊಳ್ತಿದ್ದಾರೆ ಅಲ್ವಾ? ನಾನು ಅನ್ಕೊಂಡೆ ಹೀಗೆ ಹೇಳ್ತೀಯ ಅಂತ, ಹಾಗೆ ಹೇಳಿದೆ ನೋಡು. ನೋಡಿದ್ರೆ ಇವನು ನಮ್ ಎಂಜಲು ತಿನ್ಕೊಂಡು ಬಿದ್ದಿರೋ ನಾಯಿ, ಇವಳು ನಾವು ಕರರಾಗ ಬರೋ ಸೂಳೆ. ಇಂಥವ್ರು ನಮ್ಮನ್ನ ಅಲ್ಗಳಿಯಾಗ್ಬಿಡ್ತಾರಯ್ಯ. ರಾವ್ ಸ್ವತಂತ್ರ ರಾವ್, ಈ ಊರಿನ ಬೀದಿಲಿ ನನ್ನ ತಲೆ ಎತ್ಕೊಂಡು ತಿರುಗಾಡ್ದಾಗೋಯ್ತು. ಆ ಬೀದಿ ಬಿಕಾರಿ ಬರ್ತನ ಮಾತು ಕೇಳ್ಕೊಂಡು ಜನ ಹುಚ್ಚದಿದ್ದಾರೆ. ಬಡವರಲ್ಲೇ ಕಣೋ ಒಗ್ಗಟ್ಟಿರೋದು. ನಾ ಕರುಣಾಕರ, ಆ ಭಗವಂತನಾದ್ರೂ ಎದುರು ಹಾಕೊಂಡು ಬದುಕಬಹುದು, ಈ ಬಡವರನ್ನ ಎದುರು ಹಾಕೊಂಡು ಒಂದು ನಿಮಿಷನೂ ಕೂಡ ಬದುಕಾಗಲ್ಲ ಕಣಯ್ಯ. ಮುಳ್ಳಿಂದಾನೆ ತೆಗಿಬೇಕು, ವೈರಿಗಳನ್ನ ಮೋಸದಿಂದಲೇ ಸೋಲಿಸಬೇಕು. ಮುಚ್ಚಯ್ಯ ಸಾಕು, ಸುಮ್ಮನೆ ಬಡಾಯಿ ಕೊಚ್ಕೋಬೇಡ. ನನ್ ಕಾಕಿ ಬಟ್ಟೆ ಏನ್ ಬೇಕಾದ್ರೂ ಮಾಡುತ್ತೆ ಅಂತ ಹೇಳ್ತಿದ್ಯಲ್ಲ, ಏನ್ ಕಡ್ದಾಗ್ತು ನಿನ್ ಕಾಕಿ ಬಟ್ಟೆ? ನಿನ್ನ ಕಪ್ಪು ಬಟ್ಟೆ ಬರೀ ಮಾತಿನ ಬಟ್ಟೆ, ನನ್ನ ಖಾಕಿ ಕದರ್ ನಿನಗೆ ಗೊತ್ತಿಲ್ಲ ಕರ್ಣಾಕರ. ಎಂತ ಫಲಾತ್ನೆ ಬರಲಿ, ರೆಕ್ಕೆ ಕಿತ್ತ ಹಕ್ಕಿ ಮಾಡಿಬಿಡುತ್ತೆ. ಮುಚ್ಕಳ್ರಯ್ಯ ನಿಮ್ ಹಡಪಾನ, ಒಬ್ಬ ಕಪ್ಪು ಒಬ್ಬ ಖಾಕಿ, ಇವೆಲ್ಲ ಗುಲಾಂ ಬಟ್ಟಿಗಳು ಕಣ್ರಯ್ಯ. ನಾನ್ ಹಾಕಿದ್ನೆಲ್ಲ ಈ ಖಾದಿ, ಈ ಖಾದಿ ಇದ್ರ ಮಹಾತ್ಮೆ ಏನು ಅಂತ ಗೊತ್ತಾ? ಒಂದು ದೇಶನ ಸೃಷ್ಟಿನೂ ಮಾಡುತ್ತೆ, ನಾಶನೂ ಮಾಡುತ್ತೆ. ಲೋ ಅಪ್ಪಂದ್ರ ಕುರಿ ಕೊಬ್ಬಿದಷ್ಟು ಕುರುಬನಿಗೆ ಲಾಭ ಕಂಡ್ರು. ನಾನು ಅನ್ಕಂಡೆ ನೀ ಹೇಗೆ ಅಂತೀರಿ ಅಂತ, ಹಾಗೇ ಅಂದ್ರಿ ನೋಡಿ. ಅದೇನು ಸರಿ, ಕೊಬ್ಬಿದ ಕುರಿ ಕೋಪದ ಹುಲಿ ಆಗ್ಬಿಟ್ರೆ. ಸಿಂಹನೇ ಆಗ್ಲಿ, ವಿಷದ ಬಲೆ ಬೀಸ್ಬೇಕು, ಅದ್ರ ವಿನಾಶ ಆಗ್ಲೇಬೇಕು. ಹಲೋ ಶಾಂತಿ, 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 ಭರತನ ಜೊತೆ ಸೇರ್ಕೊಂಡೆ ನಾಟಕ ಆಡ್ದೆ, ನನ್ನ ಮದುವೆ ನಿಲ್ಲಿಸ್ದೆ, ನನ್ನ ಬಾಳ್ನ ಅಶಾಂತಿ ಮಾಡ್ಬಿಟ್ಟೆ. ಅದಕ್ಕೆ ಶಿಕ್ಷೆ ಏನು ಗೊತ್ತಾ? ನಿನಗ ಬೇಡ ಅಂದ್ರೆ ನಮಗ ಬೇಕು ಶಾಂತಿ. ನಮಗೆ ಕೇಳು ಬಯಸ್ದವ್ರನ್ನ ಸುಮ್ನೆ ಬಿಡೋದು ನಮ್ಮ ಜಾಯಮಾನದಲ್ಲೇ ಬಂದಿಲ್ಲ. ಶಾಂತಿ, ನಿನ್ನ ಮದುವೆ ಅಂತೂ ನಿಂತೋಯ್ತು. ಸುಖ ಪಡೆದೆ ಹಾಗೆ ಸತ್ತೋದ್ರೆ ಹೆಣ್ಣಿಗೆ ಮುಕ್ತಿ ಸಿಕ್ಕಲ್ಲ ಅಂದ ಈ ಸ್ವತಂತ್ರ ರಾಯ. ಶಾಂತಿ,
ಮಿಸ್ಟರ್ ಭರತ್, ಯು ಆರ್ ಅಂಡರ್ ಅರೆಸ್ಟ್. ಯಾವ ತಪ್ಪಿಗೆ? ಶಾಂತಿನ ಕೊಲೆ ಮಾಡಿದ್ದಕ್ಕೆ. ನಿನಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ನಿಜ ಹೇಳು, ಶಾಂತಿನ ಯಾಕೆ ಕೊಲೆ ಮಾಡಿದೆ? ಕೊಲೆ ಮಾಡಿದ್ ನಾನಲ್ಲ, ನೀನು. ನಾನ? ನಿಜ ಏನು ಅಂತ ನಾನು ಹೇಳ್ತೀನಿ. ಶಾಂತಿಗೂ ನಿನಗೂ ಸಂಬಂಧ ಇತ್ತು? ಇಲ್ಲ. ಆದ್ರಿಂದ ಗಲಾಟಿ ಮಾಡಿ ನೀನು ಮದುವೆ ನಿಲ್ಲಿಸ್ತೆ. ಹಣ ಆಸ್ತಿಗೋಸ್ಕರ ಪ್ರೀತಿಸೋ ನಾಟಕ ಮಾಡಿ ಮದುವೆನ ನಿನ್ ಕಡೆ ಮಾಡ್ಕೊಂಡೆ. ಇಲ್ಲ, ಶಾಂತಿ ನಿನ್ ಮೇಲೆ ತಿರುಗಿಬಿದ್ಲು. ವಿಧಿ ಇಲ್ಲದೆ ನೀನು ಅವಳನ್ನು ಕೊಲೆ ಮಾಡಿದೆ. ಐ ಮೇ ಕರೆಕ್ಟ್? ಅಪರಾಧ ಒಪ್ಕೊಳ್ಳೋವರೆಗೂ ಚಚ್ಚು. ಡೋಂಟ್ ಲೆಟ್ ಹಿಮ್. ಕಡಿಯೋದು ಕತ್ತರಿಸೋದೆಲ್ಲ ನನಗೆ ಕಲಿಸ್ಬೇಡ ಕಣಯ್ಯ. ಲಕ್ಷ ಅಭ್ಯಾಸ ಆಗ್ತೀನಿ, ಎರಡು ಹೆಸರಿಂದ ಮುಗಿಸ್ಬಿಡು ಅಷ್ಟೇ. ಬಾರಯ್ಯ, ಬಾರಯ್ಯ ನರಸಿಂಹ. ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಮ್ಮ ಯೋಜನೆ ಎಲ್ಲಿಗೆ ಬಂತು? ಎಲ್ಲ ನಾವ್ ಅನ್ಕೊಂಡ ಹಾಗೆ ನಡೀತು. ಸಾಕ್ಷಿ ಸಮೇತ ಭರತ್ನ ಅರೆಸ್ಟ್ ಮಾಡಾಯ್ತು. ಶಾಂತಿನ ಕೊಂದವನು ನಾನೇ ಅಂತ ಒಪ್ಕೊಳ್ಳೋವರೆಗೂ ಅವನಿಗೆ ಹಿಂಸೆ ತಪ್ಪಿದ್ದಲ್ಲ. ಗುಡ್, ವೆರಿ ಗುಡ್. ಅವನ್ ನರ್ ನರಗಳನ್ನು ಕತ್ತರಿಸಿ ಬಿಡ್ಬೇಕು. ಇನ್ಯಾವತ್ತೂ ನಮ್ಮ ಮೈ ಮೇಲೆ ಕೈ ಎತ್ತಬಾರ್ದು. ಹಾಗ ಮಾಡಬೇಕು. ಈಗಾಗಲೇ ಅವನ್ನ ಅರ್ಧ ಜೀವ ಮಾಡಾಯ್ತು. ತಿರುಗು ಬೀಳೋದಕ್ಕೆ ಅವನ ಮೈನಲ್ಲಿ ಶಕ್ತಿ ಇದ್ದಿರ್ತಾನೆ. ಸಿಂಹನ ಬೋನ್ನಲ್ಲಿ ಕೂಡ ಹಾಕಿದ ಮಾತ್ರಕ್ಕೆ ಅಪಾಯ ತಪ್ಪಿತು ಅಂತ ತೆಪ್ಪಗಿರ್ಬೇಡ. ಆದ್ರೆ ಕೈ ಕಾಲು ಮುರಿದು ಆದ್ರೂ ಸೊಕ್ಕ ಅಡಗಿಸ್ದಾಗಲೇ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ನರಸಿಂಹ, ಅವನೇನಾದ್ರೂ ಹೊರಕ್ಕೆ ಬಂದನೋ ನಮ್ಮ ಕರುಳು ಕತ್ತರಿಸಿ ಬೋಟಿ ಬಜಾರಲ್ಲಿ ಹರಾಜ್ ಹಾಕ್ಬಿಡ್ತಾನೆ. ಕೇರ್ಫುಲ್. ಪಿಶಾಚಿಗಳ ಕೈಯಿಂದ ಬೇಕಾದ್ರೆ ತಪ್ಪಿಸ್ಕೋಬಹುದು, ಆದ್ರೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಚೆನ್ನಾಗಿ ಚಚ್ಚರಯ್ಯ ಅವನ್ನ. ಗುರು, ಇವ್ರನ್ನ ಯಾಕೆ ಹಿಂಗ್ ಬೆಂಡ್ ಎತ್ತಾ ಇದೀವಿ? ಸಾಯಬ್ರ ಹೇಳೋರು ಅದಕ್ಕೆ. ಅದೇ ಯಾಕೆ ಅಂತ? ಇದಕ್ಕೆಲ್ಲ ಕಾರಣ ಯಾಕೆ ಹೇಳ್ಬೇಕು? ಕಾಕಿ ಬಟ್ಟೆ ಹಾಕಿದೀವಿ, ಸಾಯಬ್ರು ಬೇರೆ ಹೇಳೋವ್ರೆ. ತಪ್ಪು ಮಾಡ್ಲಿ ಮಾಡದೆ ಇರ್ಲಿ, ಚೆನ್ನಾಗಿ ಚಚ್ಚೋದ ಇದೇ ನಮ್ ವೃತ್ತಿ, ಇದೇ ನಮ್ಮ ಧರ್ಮ. ತಿರುಗಿದ್ರೆ ಸುಟ್ಟಾಕ್ಬಿಡ್ತೀನಿ. ನಾವು ತಿರುಗೋದೇ ಇಲ್ಲ. ಯಾರ್ ನೋಡೋ ಗುರು, ಎಲ್ರಿಗೂ ಎತ್ತಿ ನಾವು ಬೆಣ್ಣ. ಇವನ್ ಯಾವನೋ ಬಂದು ನಮ್ಗೆ ಎತ್ತು ಅಂತ ಹೇಳ್ತಾನಲ್ಲ ಕೈನ, ಯಾವನೇ ನೀನು? ಯಾರಮ್ಮ ನೀನು? ನಾನ್ ಯಾರಾದ್ರೂ ಆಗಿರ್ಲಿ, ಎಲ್ರು ಲಾಕಪ್ನೊಳಗೆ ಹೋಗಿ. ನಾವಾ? ಯು ಫಾಲ್ಸ್. ಭರತ್ ನೋಡಿ, ಹೊರಗಡೆ ಮೋಟರ್ ಸೈಕಲ್ ಇದೆ, ನೀವು ಹೋಗಿ, ನಾ ಈಗಲೇ ಬರ್ತೀನಿ. ಹೇಳಿ ಬೇಗ, ಹಾಗೆ ಇರಿ. ಹೋಗ್ಲಿ, ಬೀಗಿದ ಕೈ ಆದ್ರೆ ಕೊಡ. ಓ ಚಂಡಿ ಚಾಮುಂಡಿ, ಬೀಗರಾದ್ರೂ ತೆಗೆಯಮ್ಮ, ತೆಗೆಯಮ್ಮ, ತೆಗೆಯಮ್ಮ. ಇದೇನಿದ್ದ ಕೇಳಿದ ತಕ್ಷಣ ಕೊಟ್ಬಿಟ್ಲ? ನನಗೂ ಅದೇ ಅನುಮಾನ. ಇದು ಪಟಾಕಿ ಪಿಸ್ತೋಲ್. ನೀವೇ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ದನ ಪಡ್ದಂಗ್ ಬಡ್ದಿದ್ದೀರಂತಲ್ಲ. ಈಗ ಅವನು ತಪ್ಪಿಸ್ಕೊಂಡಿದ್ದಾನೆ. ಬರ್ತು ತಪ್ಪಿಸ್ಕೊಂಡ್ಬಿಟ್ಟ, ನರಕದಿಂದ ಪಾರಾಗ್ಬಿಟ್ಟ. ಬಿಡಿ, ಎಲ್ಲಾದ್ರೂ ಬದುಕೊಂಡು ಹೋಗ್ಲಿ. ಈಗ ಅವನಲ್ಲಿದ್ದಾನೆ. ಸತ್ಯವಾಗಿ ನನಗೆ ಗೊತ್ತಿಲ್ಲರಯ್ಯ. ಸುಳ್ಳು ಹೇಳ್ತೇನ? ಅರೆ ಗೊತ್ತಿಲ್ಲ ಅಯ್ಯ. ನ್ಯಾಯ ನಿಯತ್ತಿ ನಿಷ್ಠಾವಂತ ದಸೆದಾರ ಅಂತ ಸರ್ಕಾರದವ್ರು ನನಗೆ ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರ್ರಿ. ರೇ ಇನ್ಸ್ಪೆಕ್ಟ್ರೇ, ಸುಳ್ಳು ಗಿಳ್ಳು ಹೇಳೋ ಅಭ್ಯಾಸ ನನಗಿಲ್ಲ ರೀ, ಇಲ್ಲ. ಒಳ್ಳೆ ಮಾತ್ ನಾನು ಹೇಳದೆ ಇದ್ರೆ ಒಂದು ಬಾಯಿ ಬಿಡಿಸ್ಬೇಕಾಗತ್ತೆ. ರೇ ಇನ್ಸ್ಪೆಕ್ಟ್ರೇ, ಸರ್ಕಾರದವ್ರು ನಮ್ ಡಿಪಾರ್ಟ್ಮೆಂಟ್ ಗೆ ಕಾಕಿ ಬಟ್ಟೆನ ಯಾಕೆ ಕೊಟ್ಟಿದ್ದಾರೆ ಗೊತ್ತಿದೆನ್ರಿ? ಶಿಸ್ತು ಸಹನೆಯನ್ನ ಪಾಲಿಸೋದಿಕ್ಕೆ ಅಂತ.
ಇಂಥ ಬಟ್ಟೆನ ಹಾಕೊಂಡು ನಾಲ್ಗೆನ ಹರ್ತ ಮಾಡಬೇಡ್ರಿ. ಹೋಗ್ರಿ ಹೋಗ್ರಿ. ಪೊಲೀಸ್ನವ್ರಿಗೆ ಇರ್ಬೇಕಾದ ಒಳ್ಳೆ ಬುದ್ಧಿನ ಕಲ್ತ್ಕೊಳ್ರಿ. ಮೋದಿ ನನ್ನ ಮಗನೇ, ನಮ್ ಸಾಹೇಬ್ರಿಗಂತ ಒಳ್ಳೆ ಬುದ್ಧಿ ಇಲ್ಲ ಅಂತೀಯ ನಾವು? ಈ ಮುದ್ಗೋಬೇ, ನಮ್ ಸಾಹೇಬ್ರಿಗೆ ಏನ್ ಸ್ವಲ್ಪ ಗೌರವ ಕೊಟ್ಟು ಬರ್ತಾಡ. ಮರ್ಯಾದೆ ಅನ್ನೋದು ಇದ್ದಿದ್ರೆ ನಿರಪರಾಧಿಗಳನ್ನ ಅಯ್ಯೋನಿಸ್ತಿದ್ರ? ಪಾಪ ಪುಣ್ಯ ಅನ್ನೋದು ರೊಟ್ಟಿ ತಿರು ಹಾಕದಾಗೆ ಕಣ್ರಿ. ಈ ಕೆಲಸ ಕಳ್ಕೊಂಡ ಮೇಲೆ ಜನ ನಿಮ್ಮನ್ನ ಚಪ್ಪಲಿಲಿ ಚಪ್ಪಲಿಲಿ ಹೊಡಿತಾರೆ. ನೀನು ಅವನ್ನ ಬಚ್ಚಿಟ್ಟಿದ್ದು ಗೊತ್ತಾದ್ರೆ, ಇಲ್ಲ ಅವನು ಬಂದಾಗ ನೀನು ನಮಗೆ ತಿಳಿಸ್ತಾ ಇದ್ರೆ ನಿನ್ನ ಮೂಳೆನ ಪುಡಿ ಪುಡಿ ಮಾಡ್ಬಿಡ್ತೀನಿ. ಬಂದ್ರು ರಾಮಯ್ಯ, ನಿನ್ ಕಾಲಕ್ಕೆ ಪೊಲೀಸ್ ಇಲಾಖೆ ಅಂದ್ರೆ ಕಳ್ಳರನ್ನ ದರೋಡೆಕೋರ್ನ ಹಿಡಿಯೋ ನ್ಯಾಯ ನೀತಿ ಪಾಲಿಸೋ ಇಲಾಖೆ ಅಂತ ಇತ್ತು. ಈಗ ಪೊಲೀಸ್ ಇಲಾಖೆ ಅಂದ್ರೆ ಬೂಡ್ಸ್ ಕೊಟ್ಟಿರೋದು ಒದಿಯೋಕೆ, ಗನ್ ಕೊಟ್ಟಿರೋದು ಹೊಡಿಯೋಕೆ ಅಂತ ತಿಳ್ಕೊಂಡಿದ್ದಾರೆ. ರಮಯ್ಯ, ಇಂಥ ಇಲಾಖೆಯಲ್ಲಿ ಇದ್ದೆ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗುತ್ತಲ್ಲೋ, ನಾಚಿಕೆ ಆಗುತ್ತಲ್ಲೋ, ನಾಚಿಕೆ ಆಗುತ್ತಲ್ಲೋ, ನಾಚಿಕೆ ಆಗುತ್ತಲ್ಲೋ. ಹಾಗಾದ್ರೆ ನನ್ನ ವಿನಾಶಕ್ಕೆ ನಿಮ್ಮ ಅಣ್ಣನ ಒಬ್ಬ ಕಾರಣ. ಹೌದು ಭರತ್, ನಮ್ಮಣ್ಣ ನರಸಿಂಹ ಮಾತಾಡ್ತಿದ್ದಿದ್ನ ನಾನ್ ಕಿವಿಯಾರೆ ಕೇಳ್ದೆ. ಮಧು ನೋಡು, ನೀನ್ ನನ್ನ ಜೊತೆ ಕಷ್ಟಪಡೋದು ನನಗೆ ಇಷ್ಟ ಇಲ್ಲ. ಪ್ಲೀಸ್ ಗೋ ಬ್ಯಾಕ್. ನಮ್ಮಣ್ಣನ ರಕ್ತನೇ ನನ್ನ ದೇಹದಲ್ಲಿ ಹರಿತಿದೆ ಅಂತ, ನನಗೂ ಅವನ ಬುದ್ಧಿನೇ ಇದೆ ಅಂತ ಈ ಮಾತು ಹೇಳ್ತಾ ಇದ್ದೀರಾ? ಅದಕ್ಕಲ್ಲ ಮಧು, ನೀನ್ ಸುಖವಾಗಿ ಬೆಳೆದವಳು, ನಾನು ಹೃದಯದಲ್ಲಿ ರೋಷ ತುಂಬಿಕೊಂಡು ತೋಳಿನಲ್ಲಿ ಬಲ ಇಟ್ಕೊಂಡು ಹಣ ಅಧಿಕಾರದಲ್ಲಿರೋ ಪಾಪಿಸು ಸ್ವಕ್ ಬರೆಯಕ್ಕಾಗದೆ ಸೋಲ್ತಾ ಇದ್ದೀನಿ. ಸೋಲದ ಸ್ಪರ್ಧೆಯಲ್ಲಿ ನಾನು ಗೆಲ್ಲೋವರೆಗೂ ನೀನು ನನ್ನಿಂದ ದೂರ ಇರೋದೇ ಒಳ್ಳೇದು. ನಿಮ್ ಸುತ್ತ ಮಾತು ನನಗೆ ಅರ್ಥ ಆಗೋದಿಲ್ವಾ ಭರತ್? ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ನಿಮ್ ಸೋಲು ಗೆಲುವು ಕಷ್ಟ ಸುಖ ಎಲ್ಲದರಲ್ಲೂ ನನ್ನ ಸಮಭಾಗಿ. ಪ್ಲೀಸ್ ನನ್ನ ದೂರ ಮಾಡಬೇಡಿ, ನನ್ನ ದೂರ ಮಾಡಬೇಡಿ, ನನ್ನ ದೂರ ಮಾಡಬೇಡಿ ಭರತ್. ಅಲ್ಲಿ ಯಾವ್ದು ಕಾಡು ಪ್ರಾಣಿಗಳಿಲ್ವಾ? ಇಲ್ದೆ ಸ್ವಾಮಿ, ಸಿಂಹ ಕರಡಿ ಎಲ್ಲ ಇದಾವೆ. ಬೇಟೆ ಸಿಕ್ಕಿದೆಯೋ ಇಲ್ವೋ? ಇಲ್ಲ, ಅವನು ಮುಗಿಸಿ ಒಂದು ತಲೆ ತರ್ತಿರಬಹುದು.
ಸರಿ, ಮನುಷ್ಯರ ಮೈ ಮೇಲೆ ಓಡಾಡೋ ಸೊಳ್ಳೆ ನೊಣ ಇವುಗಳ ಸಾಸೋದೇ ಕಷ್ಟ. ಇನ್ನಂತಾದ್ರಲ್ಲಿ ಮನುಷ್ಯರು ಸಾಸೋದು ಸುಲಭನ? ಲಕ್ಷ ರೂಪಾಯಿನ ಆಸೆಗಾದ್ರು ಭದ್ರ ಈ ಕೆಲಸ ಮಾಡೇ ಮಾಡ್ತಾನೆ. ನಾನು ಅನ್ಕೊಂಡೆ ನೀವ್ ಹೀಗೆ ಅಂತೀರಿಂತ. ಹಾಗೆ ಅಂದ್ರಿ ನೋಡಿ. ಆದ್ರೆ ಅದ್ ಹಾಗಾಗದೆ ಬರ್ತಾನೆ ಭದ್ರನ್ ತಲೆ ತಗೊಂಬಂದ್ರೆ. ಅಲ್ಲ, ಮಾತು ಕೇಳದೆ ಅದು ಸಾಧ್ಯ ತಾನೇಪ್ಪ? ಮಾಯಾ ಬಜಾರ್ ತರ ಒಳ್ಳೆ ಮಂಗರಬಾಯಿವಾಗಿ ಬಂದ್ ಬಿತ್ತಲ್ಲ. ಇದೇನ್ ರಕ್ತನೋ ಬ್ರ್ಯಾಂಡಿನೋ? ಇದೇನ್ ರಕ್ತನ? ಬಂದಾಗ ಯಾವ ಬಟ್ಟೆ ಹಾಕೊಂಡಿದ್ದ? ಯಾವ ಬಟ್ಟೆ ಏನು? ಇದೇ ಬಟ್ಟೆ ಹಾಕೊಂಡಿದ್ದು ಅಂದ್ರೆ ಭದ್ರ ಬದುಕೋದ್ ಬೇಡ ಅಂತ ಭಗವಂತನ ಹತ್ರ ಹೊರಟೋದ. ನಾನು ಅನ್ಕೊಂಡ ಅದೀಗ ಆಗ್ಬಹುದು ಅಂತ ಹಾಗೆ ಆಗ್ಬಿಡ್ತು. ನೀನ್ ಮಾಡ್ತಿರೋ ಅಪರಾಧಗಳಿಗೆ ಶಿಕ್ಷೆ ಏನು ಅಂತ ಗೊತ್ತಾ? ಅಪರಾಧ? ಯಾವ ಅಪರಾಧ? ಭದ್ರನ್ ಕೊಲೆ ಮಾಡಿದ ಅಪರಾಧ. ಭದ್ರನ್ನ ನಾನು ಕೊಂದದನ್ನ ನೋಡಿದವ್ರು ಯಾರು? ನಾನು ಹೇಳ್ತೀನಿ, ನಿಮ್ ಮಾತನ್ ನಂಬವ್ರು ಯಾರು? ಕಾನೂನನ್ನ ನನಗೆ ಹೇಳ್ಕೊಡ್ತೀಯ? ಅದನ್ನ ಸೃಷ್ಟಿ ಮಾಡಿದ ಬ್ರಹ್ಮ ನಾನು. ಅನ್ಯಾಯನ ಸೃಷ್ಟಿ ಮಾಡಿದ ಬ್ರಹ್ಮನ್ನೇ ಮುಗಿಸೋ ನಾನು. ನಮ್ಮನ್ನು ಮುಗಿಸುವಂತ ಆಯುಧಗಳನ್ನ ಇನ್ನು ಯಾರು ತಯಾರು ಮಾಡಿಲ್ಲಪ್ಪ. ನಮ್ಮನ್ನು ಸಾಯಿಸುವಂತ ವೀರ ಇನ್ನೂ ಭೂಲೋಕದಲ್ಲಿ ಹುಟ್ಟಿಲ್ಲ ಕಣಯ್ಯ. ನಮ್ಮನ್ನ ಕೊಂದ್ರೆ ನೀನ್ ಅಪರಾಧಿ ಆಗ್ತೀಯೋ? ಕೋರ್ಟ್ ನಲ್ಲಿ ಶಿಕ್ಷೆ ಆಗತ್ತೆ, ಆಮೇಲೆ ನಿನ್ನ ನೇರಿಸ್ತಾರೆ. ಯುಗ ಯುಗದಿಂದಲೂ ನಿಮ್ಮಂತ ರಾಕ್ಷಸರ ಸೊಕ್ಕಡಕ್ಸೋದಕ್ಕೆ ಒಂದಲ್ಲ ಒಂದು ಶಕ್ತಿ ಸೃಷ್ಟಿ ಆಗ್ತಲೇ ಇದೆ. ನಿಮ್ಮಂತ ವಿಷಜಂತುಗಳನ್ನ ಸಾಯಿಸಿ ನೇಣುಗೋಗುವಂತ ಮೂರ್ಖಾಲ ನಾನು. ಕಾಸ್ ಕೊಟ್ಟು ಕೊಂಡ್ಕೊಳ್ಳೋ ನಿಮ್ ಕಾನೂನು ಏನು ಅಂತ ಈಗ ನನಗೆ ಚೆನ್ನಾಗಿ ಗೊತ್ತು. ಸಾಕ್ಷಿ ಆಧಾರ ಇಲ್ಲದೆ ಹೋದ್ರೆ ಕೋರ್ಟ್ ನಲ್ಲಿ ನಿಂತ್ಕೊಂಡು ನಾನೇ ಅಪರಾಧಿ ಅಂತ ಕೂಗಿದ್ರು ನಿಮ್ ದರಿದ್ರದ ಕಾನೂನು ನಂಬಲ್ಲ. ನೀವು ಕಟ್ಕೊಂಡಿರೋ ಈ ಕಾನೂನು ಕೋಟೆನ ಮುರಿದು ಕೂದಷ್ಟು ಸಾಕ್ಷಿ ಸಿಗದಿರೋ ಹಾಗೆ ನಿಮ್ ಚರಿತ್ರನ ಮುಗಿಸ್ತೀನಿ. ಆಗ ನಿಮ್ ಹಣ, ನಿಮ್ ಕಾನೂನು, ನಿಮ್ ಅಧಿಕಾರ ನಿಮ್ ರಕ್ಷಣೆಗೆ ಬರುತ್ತ ನೋಡೋಣ. ಅಮಾಯಕನ ಆಹುತಿ ತಗೊಂಡಾಗ ಅವ್ರಿಗಾದ್ನವ್ ನಿಮ್ಗೇನು ಅಂತ ಗೊತ್ತಾಗ್ಬೇಕು. ನೀವು ನಳ್ಳಿ ನಳ್ಳಿ ನಾಯಿಗಳಾಗಿ ಸಾಯ್ಬೇಕು. ಹಾಗ ಮಾಡ್ಲಿಲ್ಲ ನನ್ನ ಹೆಸರು ಬರುತ್ತಲ್ಲ. ನೀವು ಕಟ್ಕೊಂಡಿರೋ ಈ ಕಾನೂನು ಕೋಟೆನ ಮುರಿದು ಕೂದಷ್ಟು ಸಾಕ್ಷಿ ಸಿಗದಿರೋ ಹಾಗೆ ನಿಮ್ ಚರಿತ್ರನ ಮುಗಿಸ್ತೀನಿ. Thank you.
ಸ್ವಲ್ಪ ಹೊತ್ತಿರಿ ಕರುಣಾಕರ ಕರುಣಾಕರ ಏನಮ್ಮ ಯಾರೋ ಚೂಡಾಮಣಿ ಅಂತ ನೋಡು ಚೂಡಾಮಣಿ ಯಾವ ಚೂಡಾಮಣಿ ನನಗೇನ್ ಗೊತ್ತು ಅಲ್ಲೋ ಚೂಡು ಹಲೋ ನಾನು ಚೂಡಾಮಣಿ ಮಾತಾಡ್ತಿರೋದು ನಾನು ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು ಯಾಕೆ ಗಾಬರಿ ಆಗಿದ್ಯಾ ಏನ್ ವಿಷಯ ನಿಮ್ ಸ್ನೇಹಿತರು ಭಾರತೀ ರವಿಶಾಂತಿ ಕೊಲೆಗೆ ನೀವೇ ಕಾರಣ ಅಂತ ನನ್ನ ಕೈಲಿ ಸಾಕ್ಷಿ ಹೇಳಿಸಿ ಅವರಿಬ್ರು ಬಚಾವಾಗ್ಬೇಕು ಅಂತ ಇದ್ದಾರೆ ಚೂಡಾಮಣಿ ನನ್ನ ಹಣೆಗೂ ಸತ್ಯ ಅವ್ರ ಇನ್ನೇನ್ ಬರೋ ಸಮಯ ಫೋನ್ ಅಲ್ಲಿ ಮಾತಾಡೋದು ಅಪಾಯ ರಾತ್ರಿ 10 ಗಂಟೆಗೆ ಸರಿಯಾಗಿ ಭರಣಿ ಬಿಲ್ಡಿಂಗ್ ಅಂಡರ್ ಗ್ರೌಂಡ್ ಹತ್ರ ಬನ್ನಿ ಬರುವಾಗ ಸ್ವಲ್ಪ ಹಣ ತಗೊಂಡ್ ಬನ್ನಿ ನಾನು ಎಲ್ಲಾದ್ರೂ ಹೊರಟೋಗ್ತೀನಿ ನನಗೆ ನಿಮ್ಮೇಲೆ ತುಂಬಾ ಪ್ರೀತಿ ಅದಕ್ಕೆ ಹೀಗೆ ಹೇಳ್ತಿದ್ದೀನಿ ಖಂಡಿತ ಬರ್ತೀನಿ ಚೂಡಾಮಣಿ ಚೂಡಾಮಣಿ ನಿಮ್ ಕಾಲಿಗೆ ಬೇಕಾದ್ರೂ ಬಿಡ್ತೀನಿ ಇಂಥ ಟೈಮ್ ನನ್ನ ಕೈ ಬಿಡಬೇಡ ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು ಮೋಸನ ಮೋಸದಿಂದಲೇ ಗೆಲ್ಲಬೇಕು ಕಮ ಈ ಕರುಣಾಕರನ ಸಾವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಸಾವಲ್ಲ ಸರ್ ಕೊಲೆ ಪ್ಲಾನ್ಡ್ ಮರ್ಡರ್ ತನ್ನ ತಂಗಿ ಸಾವಿಗೆ ಇವನೇ ಕಾರಣ ಅಂತ ಭರತ ಇವನು ಕೊಂದಿರಬೇಕು ನಾಯಿ ಕಡಿದು ಇವನು ಸತ್ತಿದ್ದಾನೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಿರುವಾಗ ಈ ಅಪವಾದನ ಭರತನ ಮೇಲೆ ಹೊರಿಸ್ತಾ ಇದ್ದೀರಿ ಇವನು ಮಹಾ ಚಾಣಕ್ಯ ಸರ್ ನಾಯಿನ ಇಟ್ಕೊಂಡು ಯಾಕೆ ಇವನು ಕೊಲಿಸಿರಬಾರ್ದು ಅಫ್ಕೋರ್ಸ್ ನಿಮ್ಮ ಊಹೆ ನಿಜವಾದ್ರೂ ಆ ನಾಯಿ ಯಾವುದು ಅಂತ ಕಂಡುಹಿಡಿತೀರಾ ಕೋರ್ಟ್ನಲ್ಲಿ ನಿಲ್ಲಿಸಿ ಶಿಕ್ಷೆ ಕೊಡಿಸ್ತೀರಾ ಭರತ್ ನೀವು ತಿಳ್ಕೊಂಡಿರೋ ಅಷ್ಟು ಕೆಟ್ಟ ವ್ಯಕ್ತಿ ಅಲ್ಲ ರೀ ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ಇಟ್ ಅವನು ಸಿಕ್ಕಿದ್ರೆ ನಿಜವಾದ ವಿಷಯ ಬಯಲಿಗೆ ಬರುತ್ತೆ ಹೌದು ಸಾಹೇಬ್ರೆ ಅವನು ಬದುಕಿದ್ರೆ ತುಂಬಾ ಅಪಾಯ ನಿಮ್ ಕೈಯಿಂದ ಅವನ ಜೀವಂತ ಹಿಡಿಯಕ್ ಸಾಧ್ಯವಾಗದೇ ಇದ್ರೆ ಕೊನೆಯ ಪಕ್ಷ ಅವನ ಹೆಣನಾದ್ರೂ ತಂದು ನಮ್ಗೊಪ್ಸಿ ಮಿಸ್ಟರ್ ಸ್ವತಂತ್ರ ರಾವ್ ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್
ಕಾರಣವಿಲ್ಲದೆ ನಿಮ್ಮಿಂಗ್ ಸಂಬಂಧವಿಲ್ಲದಿರೋ ವಿಷಯದಲ್ಲಿ ತಲೆ ಹಾಕೋದು ಅಧಿಕ ಪ್ರಸಂಗತನ. ಜೆಂಟಲ್ಮನ್, ನಾವು ಜನಗಳ ರಕ್ಷಕರೇ ವಿನಃ ಭಕ್ಷಕರಲ್ಲ. ಇನ್ಸ್ಪೆಕ್ಟರ್ ನರಸಿಂಹ, ಎಸ್ ಸರ್. ಒಬ್ಬ ಅಪವಾದಿ ಅಪರಾಧಿ ಆಗದು ಮುಂಚಿತವಾಗಿ ಅವನಿಗೆ ಚಿತ್ರಹಿಂಸೆ ಕೊಟ್ರು. ನಿಮ್ ಕಿರುಕುಳ ತಡೆಯಲಾರದೆ ಅವನ್ ತಪ್ಪಿಸ್ಕೊಂಡು ಓಡೋದ. ಲುಕ್, ಅವನ ಜೀವಂತವಾಗಿ ಹಿಡಿಬೇಕು. ಇಟ್ ಇಸ್ ಮೈ ಆರ್ಡರ್. ಓಕೆ ಸರ್. ಈ ಬಾಡಿನ ಅವ್ರ ತಂದೆ ತಾಯಿಗೆ ಒಪ್ಪಿಸಿ. ಭರತ್ ಎಲ್ಲಿದ್ರು ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸ್ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಹಲೋ ಇನ್ಸ್ಪೆಕ್ಟರ್ ನರಸಿಂಹ. ಏರ್ ಹಲೋ ಇನ್ಸ್ಪೆಕ್ಟರ್, ಹೌ ಆರ್ ಯು? ಯಾರು ಮಾತಾಡ್ತಿರೋದು? ನೀನು ಪಾಲಿನ ಮೃತ್ಯು. ಭರತ್, ನಿನ್ ಸ್ನೇಹಿತ ಕರುಣಾಕರ ನಿನ್ಗೋಸ್ಕರ ನರಕದಲ್ಲಿ ಕಾಯ್ತಾ ಇದ್ದಾನೆ. ನಿನ್ನ ಆದಷ್ಟು ಬೇಗ ಕಳಿಸು ಅಂತ ಕೇಳ್ಕೊಂಡ. ಯಾವಾಗ ಕಳಿಸ್ಲಿ? ನರಕಕ್ಕೆ ಯಾರು ಹೋಗ್ತಾರೆ ಅನ್ನೋದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ. ನಿನ್ನ ಕೈಲಿ ನನ್ನನ್ನು ಹಿಡಿಯಕ್ ಸಾಧ್ಯನಾ? ಕಳ್ಳ ಹೆಂಡತಿ ಯಾವತ್ತಿದ್ರು ಮುಂಡೆನೆ. ಕರೆಕ್ಟ್. ನಿನ್ನ ಹೆಂಡತಿ ಮುಂಡೆ ಆಗೋದು ಬೇಡ ಅಂತ ನಿನ್ನ ಮದುವೆ ಮಾಡ್ಕೊಳ್ಳಿಲ್ವಾ? ನೋಡು, ನಾಳೆ ದೇವಿ ರಾಜರಾಜೇಶ್ವರಿ ಉತ್ಸವಕ್ಕೆ ಬರ್ತಾ ಇದ್ದೀನಿ. ಅಲ್ಲಿ ಬಂದು ನಿನ್ನನ್ನು ಹಿಡಿ. ಬಾ, ನಾ ಬರುವಾಗ ಆಂಬ್ಯುಲೆನ್ಸ್ ಜೊತೆಲೆ ಬರ್ತೀನಿ ನಿನ್ನ ಹೆಣನ ಸ್ಮಶಾನಕ್ಕೆ ತಗೊಂಡು ಹೋಗೋಕೆ. ಬಾಯಲ್ಲಿ ಬಡಾಯಿ ಕೊಚ್ಕೊಳ್ಳೋರು ನನ್ನ ದೃಷ್ಟಿಲಿ ಮುಟ್ಟಾಳ್ರು. ಏ ಮುಟ್ಟಾಳ, ನಾಳೆ ಭೇಟಿಯಾಗೋಣ. Moria, what? Call from Toroid. Connect me. Hi, Roger Moria. Hi, Sin Kennedy. How are you? Okay. What? 15 crores. I'll send you to tomorrow. Namaskar. Yes, Scoundrel. Nana. Oh, Dimagala. Sin Kennedy. Okay. I'll call you back tomorrow. Bye-bye. ಹಳಕಟ್ಟಿ ಅಂತ ನಮ್ಮ ಯಜಮಾನರು ಸ್ವತಂತ್ರರಾಯರು ಹೇಳಿ ಕಳಿಸಿದ್ರು. ತಾನೇ ತಾನೇ ರೋಗದ ಮೋರು. ನೋ ರೋಗದ ಮೋರೆ, ರೋಜರ್ ಮೋರೆ. ನಿಮ್ಮ ಹತ್ರ ಏನೇನಿದೆ? ನಮ್ಮ ಹತ್ರನ ಪಾಪದ ಖಜಾನೆ ಇದೆ. ಮೈ ತುಂಬಾ ರೋಗವಿದೆ, ಮನಸ್ ತುಂಬಾ ಆ ಭರತನ ಭಯ ಇದೆ. ಜೋಬ್ನಲ್ಲಿ ಮಿಷಿನ್ ಇದೆ. ಕಿವಿ ಗೂಡ್ಸ್. ಓ ಮಾಲ, ಅದನ್ನೇ ಯಾಕೆ ಕೇಳ್ತೀರಾ? ನಮ್ಮ ದೇಶದ ದೇವರ ವಿಗ್ರಹಗಳನ್ನೆಲ್ಲ ಸೀಕ್ರೆಟ್ ಅಂಡರ್ ಗ್ರೌಂಡ್ ನಲ್ಲಿ ಅರೆಸ್ಟ್ ಮಾಡಿ ಇಟ್ಟಿದ್ದೀವಿ. ಬೇಕಾದ್ರೆ ನಮ್ಮ ಯಜಮಾನರಿಗೆ ಒಂದ್ಸಲಿ ಫೋನ್ ಮಾಡಿ ಕೇಳಿ. ನಾನೇ ಮಾಲ. ಹಲೋ, ಯಾರು ಯಜಮಾನರ? ನಾನು ಹಳಕಟ್ಟಿ. ನಾನು ಅನ್ಕೊಂಡೆ ನೀವು ಹೀಗೆ ಹೇಳ್ತೀರಿ ಅಂತ. ಹಾಗೆ ಹೇಳಿದ್ರೆ ನೋಡಿ, ಅವರು ರೋಗ ಮಾತಾಡ್ತಾರಂತೆ. ಹಾ, ತಗೊಳ್ಳಿ ರೋಗದ ಸಾಹೇಬ್ರೆ. ಹಲೋ ಮಿಸ್ಟರ್ ಸ್ವತಂತ್ರರಾವ್. ಓಹೋ, ರೋಗ ಸಾಹೇಬ್ರು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಏನ್ ಸ್ವಾಮಿ, ಚೆನ್ನಾಗಿದ್ದೀರಾ? ಹಾ, ಗೂಡ್ಸ್ ನ ಕಳ್ಸಿದ್ರಿ, ಗುಲ್ಡನ ಕಳ್ಸಿದ್ರಲ್ಲ ಇಲ್ಲಿ. ಏನ್ ಮಾಡಕ್ಕಾಗತ್ತೆ ಸ್ವಾಮಿ, ಕೋಟ್ಯಾಂತರ ರೂಪಾಯಿ ಮಾಲು ಅಷ್ಟು ಸುಲಭ ಹೊರಗಡೆ ಕಳಿಸು ಹಾಗಿಲ್ಲ. ಡೇಂಜರು. ಯಾಕೆ ಸ್ವಾಮಿ? ನಿಮ್ ಎಲಿಜಬೆತ್ ಅದರ ಹತ್ರ ಎಲ್ಲಾ ವಿಷಯ ಹೇಳಿದ್ದಲ್ಲ, ಹೇಳಿಲ್ವಾ? ಒಂದ್ ಕೆಲಸ ಮಾಡಿ ಸ್ವಾಮಿ, ನಮ್ ಹಳಕಟ್ಟಿ ಜೊತೆಗೆ ನೀವೇ ನಮ್ಮ ಮನೆಗೆ ಬಂದ್ಬಿಡಿ, ಎಲ್ಲ ವಿಷಯ ಇಲ್ಲೇ ಮಾತಾಡೋಣ. ನೋ ನೋ ಮಿಸ್ಟರ್ ಸ್ವತಂತ್ರ ರಾವ್, ನಾನಾ ಎಂದ ತುಂಬಾ ಸಿಆರ್ಡಿಗಳು ಹೇಳ್ತಾರೆ. ಡೂ ಒನ್ ಥಿಂಗ್, ನೈಟ್ 12 o'clock ಯು ಕಮ್ ಟು ಸ್ಟೇಡಿಯಂ. ಒಬ್ಬರೇ? ಸಿಂಗಲಾ?
ನಾನು ಕ್ಯಾಶ್ ತಗೊಂಡ್ ಬರ್ತೀನಿ. ಯಜಮಾನ್ರೆ, ವಿಗ್ರಹಗಳು ನಮ್ಮ ಹತ್ರ ಇರೋವರೆಗೂ ಪೊಲೀಸ್ನವ್ರ ಭಯ ತಪ್ಪಿದ್ದಲ್ಲ. ಏನಯ್ಯ ನೀನು ಒಬ್ಬನೇ ಮಾತಾಡ್ತಾ ಇದೀಯ? ಒಳ್ಳೆಯ ರೋಗ ಸಾಹೇಬ್ರಿಗೆ ಫೋನು. ಎಸ್ ಮಿಸ್ಟರ್ ಸ್ವತಂತ್ರ ರಾವ್. ಸಾಹೇಬ್ರೆ, ನಮ್ಮ ವ್ಯವಹಾರ ಬಹಳ ಗುಟ್ಟಾಗಿ ನಡೀಬೇಕು. ಯಾಕೆ ಅಂದ್ರೆ ಈ ಊರಿಗೆ ದೊಡ್ಡ ಮನುಷ್ಯ ನಾನು. ಹ್ಞೂ ಸ್ವಾಮಿ, ಮರ್ಯಾದೆ ಪ್ರಶ್ನೆ. ಡೋಂಟ್ ವಾಂಟ್ ಟು ಬಿ ರಾವ್, ಬಟ್ ಆದ್ರೆ ಒನ್ ಥಿಂಗ್, ನಾನು ನಿಮ್ಮನ್ನ ಗುರ್ತಿಡಿಬೇಕು. ಅದಕ್ಕೆ ನೀವು ಕೆಂಪು ಬಟ್ಟೆಲ್ ಬಾನಿ, ನಾನು ವೈಟ್ ಬಟ್ಟೆಲ್ ಬಾಚಿನಿ. ನೈಟ್ 12 o'clock. ಕೆಂಪು ಬಟ್ಟೆ ಅದಕ್ಕೇನಂತೆ, ಹೊಲಸ ಹಾಕ ಬಂದ್ಬಿಡ್ತೀನಿ. ಓಕೆ ಓಕೆ ಸ್ವಾಮಿ, ಹಾಗೆ ಆಗ್ಲಿ. ಆಯ್ತು, ಸಿಯು ಮಿಸ್ಟರ್ ಹಲ್ಕಾ ಕಾಚಿ. ಹಲ್ಕಟ್ಟಿರಿ ಮಿಸ್ಟರ್ ಕಾಚಿ, ನಮ್ದು ಬಿಸ್ನೆಸ್ ಆಯ್ತು. ನಾನ್ ಅನ್ಕೊಂಡಿ ಇದು ಹೀಗಾಗತ್ತೆ ಅಂತ, ಹಾಗಾಯ್ತು ನೋಡ್ರಿ. ಲಕ್ಷಾಂತರ ರೂಪಾಯಿ ವ್ಯವಹಾರ ಕುದುರಿಸ್ಕೊಟ್ಟಿದೀನಿ. ಅಂಡರ್ಸ್ಟ್ಯಾಂಡ್, ನಿಮ್ದು ಲಂಚ್ ಅದ ಜನ? ಎಲ್ರೂ ಆ ತರ ಇರಲ್ರಿ, ಎಲ್ಲೋ ನನ್ನಂತವ್ರು ಒಬ್ರು ಇಬ್ರು ಇರ್ತಾರೆ. ಮನೆಗೆ ಮನೆಗೆ ಫಾಲಾಕ್ಸ್ ಕೊಡ್ತೇನೆ. ಈಗ ಏನು ನಿಮ್ ಟೈಮ್ ಬಂದಿಲ್ಲ? ಇನ್ನೂ ನನ್ ಟೈಮ್ ಬಂದಿಲ್ಲ. ಇದನ್ನ ಇಟ್ಕೊಳ್ಳಿ, ಡ್ರಿಂಕ್ ಅಂಡ್ ಗೋ ಟು ಸ್ಲೀಪ್. ನಾನು ರಂಗೋಲಿ ಸಂಧಿ ನುಸಿಯೋನು ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ನನ್ನ ಇಬ್ರು ಸ್ನೇಹಿತರು ಸತ್ತಾಗಲೇ ನಿನ್ನ ಮೇಲೆ ನನಗೆ ಅನುಮಾನ ಬಂದಿತ್ತು. ಕೆಂಪು ಬಟ್ಟೆ ಹಾಕೊಂಬ ಅಂತ ಹೇಳಿದ ರಹಸ್ಯ ಏನು ಅಂತ ನನಗೆ ಗೊತ್ತಾಯ್ತು. ಹಿಂದಿರುಗಿ ನೋಡು. Thank you.
ನೀ ಹೇಳ್ತಾ ಇರೋದು ಸತ್ಯನೇ ಇರ್ಬೋದು, ಆದ್ರೆ ಕೆಲವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಮಾಡಬಾರ್ದು ಅನ್ಯಾಯ ಮಾಡ್ತಾರೆ ನಿಜ. ನಮ್ಗೆ ಅನ್ಯಾಯ ಆಯ್ತು ಅಂತ ಅವರವರೇ ಕೊಲೆ ಸುಲಿಗೆ ಮಾಡ್ತಾ ಹೋದ್ರೆ ಕಾನೂನು ಹಾಕ್ಬೇಕು, ಪೊಲೀಸ್ ಹಾಕ್ಬೇಕು. ಭರತ್, ನನ್ನ ದೃಷ್ಟಿಯಲ್ಲಿ ನೀವಿಬ್ರು ಅಪರಾಧಿಗಳು. ಕಮಿಷನರ್ ಸರ್, ನಮ್ಮ ಆತ್ಮ ಗೊತ್ತು ನಾವು ನಿರಪರಾಧಿಗಳು ಅಂತ, ಆದರೂ ನ್ಯಾಯದೇವರ ಕಣ್ಣಿಗೆ ಮಣ್ಣೆರ್ಚಿ ಕಾನೂನು ಕಣ್ಣು ತಪ್ಪಿಸಿ ಕಳ್ಳ ಜೀವನ ನಡೆಸಕ್ಕೆ ನಮಗೆ ಇಷ್ಟ ಇಲ್ಲ. ಸಮಾಜದ ಕಟ್ಟುಪಾಡಿಗೆ ನಾವು ತಲೆ ಬಾಗಿಸ್ತೀವಿ. ನ್ಯಾಯಪೀಠ ನಮಗೇನು ಶಿಕ್ಷೆ ವಿಧಿಸ್ತರು ಅದನ್ನ ನಾವಿಬ್ರು ಅನುಭವಿಸೋದಕ್ಕೆ ಸಿದ್ಧ ಇದ್ದೀವಿ. ಇನ್ಸ್ಪೆಕ್ಟರ್, ಟೇಕ್ ದಮ್ ಟು ಕಸ್ಟಡಿ.